ವೆರಿ ಗುಡ್ ಮಾರ್ನಿಂಗ್ ಸೂರಜ್ ಅವರ ಕಡೆಯಿಂದ. ಹಾಯ್ ಸೂರಜ್. ಹಾಯ್, ವೆಲ್ಕಮ್ ಟು ಅವರ್ ಶೋ ಗುಡ್ ಮಾರ್ನಿಂಗ್ ಕರ್ನಾಡು. ಗುಡ್ ಮಾರ್ನಿಂಗ್ ಟು ಆಲ್ ದ ವೀಕ್ಷಕರು. ವೆಲ್ಕಮ್. ಇನ್ನೊಂದೇನ್ ಗೊತ್ತಾ, ಸೂರಜ್ ಅವರು ಸ್ಟುಡಿಯೋಗೆ ಬರಕಿನ ಮುಂಚೆ ಅವರ ಈ ಗುಬ್ಬಚ್ಚಿ ಗೂಡಲ್ಲಿ ಒಂದೆರಡು ಗುಬ್ಬಚ್ಚಿನ ಕರ್ಕೊಂಡ್ ಬಂದಿದ್ದಾರೆ. ಎಲ್ರಿ ತೋರಿಸ್ರಿ. ಇಲ್ಲ, ಕಾಗೇನು ಇತ್ತು ಬಟ್ ಮಿಸ್ ಆಗಿದೆ ಅದು. ಆನ್ ದ ವೇ ಅದನ್ನ ನಾನ್ ಮಾತ್ರ ಹಾರಿಸೋದು, ಕಾಗೇನ ನೀವಲ್ಲ. ಓಕೆ, ಸೊ ಸೂರಜ್ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಆಲ್ರೆಡಿ ಇವರನ್ನ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರ, ಬಟ್ ಮುಖ್ಯವಾಗಿ ಪ್ರಮುಖವಾಗಿ ಮದುವೆಯ ಮಮತೆಯ ಕರೆಯೋಲಿ ಚಿತ್ರದ ನಾಯಕ. ಸೊ ಆಕ್ಚುಲಿ ತುಂಬಾ ದಿನಗಳಿಂದ ನಿಮ್ಮ ಫೋಟೋಸನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೆ. ರೀಸೆಂಟ್ ಆಗಂತೂ ನಿಮ್ಮ ಹೊಸ ಸಿನಿಮಾ ನಿನ್ನ ಸನಿಹಕ್ಕೆ ಪ್ರಮೋಷನ್ಸ್ ಅಲ್ಲಿ ತುಂಬಾ ಪಿಕ್ಚರ್ಸ್ ನೋಡ್ತಾ ಇದ್ದೆ. ಲೈಕ್ ಯಾರು ಇವರು, ಒಳ್ಳೆ ಬಾಲಿವುಡ್ ಅಲ್ಲಿ ಇರಬೇಕಾಗಿರೋ ಮೆಟೀರಿಯಲ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆಯಲ್ಲ ಅಂತ ಚೆಕ್ ಔಟ್ ಮಾಡ್ತಿದ್ದೆ. ಸೊ ಇಟ್ಸ್ ನೈಸ್ ಹ್ಯಾವಿಂಗ್ ಯು ಇನ್ ದ ಸ್ಟುಡಿಯೋ. ಅಬ್ಸಲ್ಯೂಟ್ಲಿ, ನನಗೂ ಭಾರಿ ಖುಷಿ ಆಗ್ತಿದೆ ಇಲ್ಲಿ ಬರೋದಕ್ಕೆ. ಬಾಲಿವುಡ್ ಅಂತ ಹೇಳೋದಕ್ಕಿಂತ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಅವ್ರ ಮಟ್ಟಕ್ಕೆ ತಗೊಂಡೋಗೋ ಲೆವೆಲ್ ಬಂದಿದೆ ಈಗ. ಅಂತ ಒಳ್ಳೆ ಸಿನಿಮಾಗಳು ಬರ್ತಿದೆ. ಸೊ ನಾಟ್ ಕಂಪೇರಿಂಗ್ ಟು ಬಾಲಿವುಡ್, ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ಸೂಪರ್ ಸೂಪರ್, ಇದೇ ಮಾತು. ಸೊ ಇಂತಹ ಮಾತುಗಳಿಂದ ಇವತ್ತು ಫುಲ್ ಶೋ ಮಿನುಕ್ತಾರೆ ಸೂರಜ್ ಅವರು. ಸೊ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಯು ಫಾರ್ ಲಾಟ್ ಮೋರ್ ಆಫ್ ಟೈಮ್. ಸೊ ಸಿಕ್ಕಾಪಟ್ಟೆ ಸರ್ಪ್ರೈಸಸ್ ಕೊಡುವಂತಹ ಚಾನ್ಸಸ್ ಇದೆಯಾ? ಇದೆ, ಬಟ್ ನೀವು ಸರ್ಪ್ರೈಸ್ ಆಗ್ಬೇಕಷ್ಟೇ. ನಾವು ಸರ್ಪ್ರೈಸ್ ಕೊಡ್ತೀವಿ, ಪ್ರಯತ್ನ. ಸೊ ಸೂರಜ್ ಬಗ್ಗೆ ಅಪ್ ಅಂಡ್ ಕ್ಲೋಸ್ ಇನ್ನಷ್ಟು ಮಾತುಕತೆ ನಡೆಯುತ್ತೆ, ಬಟ್ ಈಗ ಸದ್ಯಕ್ಕೆ ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ ಸಾಂಗ್ ಬ್ರೇಕ್ ತಗೋತಾ ಇದೀವಿ. ಸಾಂಗ್ಸ್ ಪ್ಲೇ ಮಾಡ್ತೀವಿ. ವಾಚ್ ಇಟ್. ವೆಲ್ಕಮ್ ಬ್ಯಾಕ್, ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಿದ್ದೀರಾ. ಎಸ್, ಬೆಳಗ್ಗೆ ಬೆಳಗ್ಗೆ ಒಂಥರ ಸೂರ್ಯನೇ ನೋಡೋ ಥರ ಆಗ್ತದೆ, ಬಿಕಾಸ್ ನಮ್ಮ ಸ್ಟುಡಿಯೋದಲ್ಲಿ ಸೂರಜ್ ಅವರು ಇದ್ದಾರೆ. ಕರೆಕ್ಟಾಗಿ ಹೇಳಿದ್ನ? ತುಂಬ ಚೆನ್ನಾಗಿ ಹಿಂಗೆ ಹೇಳಿದವರು. ಆಫ್ ಸ್ಕ್ರೀನ್ ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ನನಗೆ ಅಂತ ಕೊಟ್ಟಿದ್ದೆ. ಚೆನ್ನಾಗಿ ಮಾಡಿದ್ದಾರೆ. ಅಲ್ಲ, ನನಗೆ ಜಾಸ್ತಿ ಕೊಟ್ಟಿದ್ರೆ ನಾನು ಇನ್ನೂ ಚೆನ್ನಾಗಿ ಇಂಟ್ರೊಡಕ್ಷನ್ ಮಾಡ್ತಿದ್ನೇನೋ. ಬಟ್ ಪರವಾಗಿಲ್ಲ, ಕ್ಯಾಶ್ ಆರ್ ಕೈಂಡ್. ಸೂರಜ್ ಹೇಳಿ, ಸಿನಿಮಾ ಜರ್ನಿಯಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಐ ಥಿಂಕ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಲ್ಲೂ ಇನ್ನು ಮಿಂಚುವಂತಹ ಎಲ್ಲ ಸಾಧ್ಯತೆಗಳಿದೆ. ಬಟ್ ಫಸ್ಟ್ ಟೈಮ್ ಸಿನಿಮಾಗೆ ಬರಬೇಕು ಅಂತ ಯಾವಾಗ, ಅಟ್ ವಾಟ್ ಏಜ್ ಸೂರಜ್ಗೆ ಅನ್ಸಿತ್ತು? ನಾನು ಮೊದಲನೇ ಸತಿ ಕನ್ನಡ ಒಂದು ಸಿನಿಮಾ ನೋಡಕ್ ಹೋದಾಗ ನಮ್ಮ ತಾಯಿ ಕರ್ಕೊಂಡು ಹೋಗಿದ್ರು ಒಂದು ಥಿಯೇಟರ್. ಯಾವ ಸಿನಿಮಾ? ಇಟ್ ವಾಸ್ ಬೇಸಿಕ್ಲಿ ಹಿಂದಿ ಮೂವಿ. ನಾ ಫಸ್ಟ್ ಸಿನಿಮಾ ಹಿಂದಿ ಸಿನಿಮಾ ನೋಡಿದ್ದು ಬಾಜಿಗರು, ಫಸ್ಟ್ ಕನ್ನಡ ಸಿನಿಮಾ ನೋಡಿದ್ದು ಓಂ. ಸೊ ಎರಡು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ಹಿಂದಿ ಸಿನಿಮಾ ನೋಡಕ್ ಹೋದಾಗ ಅಲ್ಲಿ ಜನ ಹೀರೋ ಎಂಟ್ರಿಗೆ ಹೇಗೆ ಕಿರಿಸ್ತಿದ್ರು ಅದನ್ನೆಲ್ಲ ನೋಡಿ ತುಂಬ ಇನ್ಸ್ಪೈರ್ ಆಗಿದ್ದೆ. ಸೊ ಏನಕ್ಕೆ ಈ ಥರ ಕಿರಿಸ್ತಾರೆ ಅಂದ್ರೆ ಹೀರೋ ಬರ್ತಾನೆ ಅಂತ ಹೇಳಿದ್ರು. ಸೊ ಆ ಚಿಕ್ಕ ವಯಸ್ಸಿಂದನು ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. ಬಟ್ ಹೋಗ್ತಾ ಹೋಗ್ತಾ ಸಾಲಿಡಿಫೈ ಆಗಕ್ಕೆ ಶುರು ಆಯಿತು. ಬಟ್ ಓಮ್ ಸಿನಿಮಾ ನೋಡಿದ್ರೆ ನಾನು ರೌಡಿಯಬೇಕು ಅನ್ಕೊಂಡೆ, ಬಟ್ ವರ್ಕ್ಔಟ್ ಆಗ್ಲಿಲ್ಲ. ಅಲ್ಲ, ಈಗಲೂ ಸಿನಿಮಾಗಳು ಒಬ್ಬ ನಾರ್ಮಲ್ ವ್ಯಕ್ತಿ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್ ನೋಡಿ. ಓಮ್ ಸಿನಿಮಾ ನೋಡ್ಬಿಟ್ಟು ವಿಲನ್ ಆಗ್ಬೇಕು ಅಂತೆಲ್ಲ, ರೌಡಿ ಆಗ್ಬೇಕಂತೆಲ್ಲ ಅನ್ಕೊಳ್ಳೋದು ಕಷ್ಟಾನೆ. ಬಟ್ ಎನಿವೇಸ್, ಬಟ್ ಸ್ಮಿತಾ, ಈ ಐ ಮೀನ್ ಹೇರ್ ಸ್ಟೈಲ್, ಹೇರ್ ಕಟ್ ನೋಡಿದ್ರೆ ನನಗೆ ಸೇಮ್ ಈ ಒಂದು ವಿಲನ್ ಫೀಲೇ ಬರುತ್ತೆ. ಹೌದಾ? ಇಲ್ಲ, ಲಾಂಗ್ ಇದೆ, ತೆಗಿತೀನಿ. ಓಕೆ, ಅವ್ರು ಲಾಂಗ್ ತೆಗಿಯೋಕೆ ನಾವು ಮುಂಚೆ ನಾನು ಸೆಗ್ಮೆಂಟ್ ಹೇಳ್ಬಿಡ್ತೀನಿ. ಈಗ ಸೆಲೆಬ್ರಿಟಿ ಮಾರ್ನಿಂಗ್ ಮಂತ್ರ. ನಮ್ಮ ಕಾರ್ಯಕ್ರಮದ ಸೆಲೆಬ್ರಿಟಿ ನೀವೇ, ಸೊ ಟೆಲ್ ಅಸ್ ಯುವರ್ ಮಾರ್ನಿಂಗ್ ರುಟೀನ್. ಹೇಗೆ ನಿಮ್ಮ ದಿನಚರಿ ಶುರು ಆಗುತ್ತೆ ಬೆಳಗ್ಗೆ? ಪ್ರತಿದಿನ ಬೇರೆ ಬೇರೆ ತರ ಇರುತ್ತೆ. ಹಂಗಂದ್ರೆ ಬೇರೆ ಬೇರೆ ತರ ಅಂದ್ರೆ, ಶೂಟ್ ಮಾಡ್ತಿದ್ರೆ ಬೆಳಿಗ್ಗೆ 5:30 ಎದ್ದೇಳ್ತೀನಿ. ಶೂಟ್ ಮಾಡ್ತಿಲ್ಲ ಅಂದ್ರೆ ಆರಾಮಾಗಿ ಎಚ್ಚರಾದಾಗ ಎದ್ದೇಳ್ತೀನಿ. ನನ್ ಪಾರ್ಟಿ ಇವರು. ಅಲ್ಲ, ಸಾಯಂಕಾಲ 4 ಗಂಟೆ ತನಕ ಎಚ್ಚರ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಇಲ್ಲ, ಹಂಗೆಲ್ಲ ಆಗಲ್ಲ. ನನಗೆ ಅಕ್ಕಪಕ್ಕ ಎಲ್ಲ ತುಂಬಾ ಸೌಂಡ್ ಬರಕ್ ಶುರು ಆಗುತ್ತೆ. ಐ ಕಾಂಟ್ ಟೇಕ್ ಡಿಸ್ಟರ್ಬೆನ್ಸ್. ಆಮೇಲೆ ಕಿಚನ್ ಇಂದ ಪಾತ್ರೆಗಳೆಲ್ಲ ಬಿಸಾಕೋದೆಲ್ಲ ಸೌಂಡ್ಗಳು ಬರ್ಬೋದು. ಇಲ್ಲ ಇಲ್ಲ, ಅದು ಮೈಸೂರಲ್ಲಿ ಅಮ್ಮ ಇದ್ದಾಗ ಮಾತ್ರ ಆ ಥರ ಸೌಂಡ್ ಬರೋದು. ಇಲ್ಲ ಅಂದ್ರೆ ಅಷ್ಟು ಈಸಿಯಾಗಿ ಎಬ್ಸಲ್ಲ ಯಾರು. ಪಾಪ ಪಾಪ, ಅವ್ರು ಕಂಪ್ಲೀಟ್ ಮಾಡಲಿ, ಹೇಳಿ. ಸೊ ಬೆಳಿಗ್ಗೆ ಎದ್ದೇಳ್ತೀನಿ, ಎದ್ದ ತಕ್ಷಣ ಜಿಮ್ ಆದ ತಕ್ಷಣ ಪ್ರೊಡಕ್ಟ್ ಆಸ್ ಆಫ್ ನಾವು ಪ್ರೊಡಕ್ಷನ್ ಆಫೀಸ್ಗೆ ಹೋಗ್ತಾ ಇದೀವಿ. ಪ್ರೀ ಪ್ರೊಡಕ್ಷನ್ ಕೆಲಸಗಳು, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಿದೆ. ಸೊ ಅವನ್ನೆಲ್ಲ ಮುಗಿಸ್ಕೋತೀವಿ. ಅದರ್ವೈಸ್ ಇವೆಂಟ್ಸ್ ಇರುತ್ತೆ. ಬಟ್ ಶೂಟ್ ಇದ್ರೆ ಮಾತ್ರ ಬೆಳಿಗ್ಗೆ 5:30 ಎದ್ದು ದ ಫಸ್ಟ್ ಥಿಂಗ್ ಐ ಡೂ ಇಸ್ ಗೋ ಫಾರ್ ಅ ರನ್. ಐ ಕಮ್ ಬ್ಯಾಕ್, ಅಂದ್ರೆ ಮನೆ ಸರೌಂಡಿಂಗ್ ಅಲ್ಲೇ ಓಡ್ಬಿಟ್ಟು, ಅಂಡ್ ದೆನ್ ಐ ಸ್ಟಾರ್ಟ್ ಗೆಟಿಂಗ್ ರೆಡಿ. ಸೊ ಬೇಸಿಕಲಿ ಹೀರೋ ಆಗ್ಬೇಕು ಅಂತ ಹೇಳಿದ್ರೆ ಈ ಸಿಕ್ಸ್ ಪ್ಯಾಕ್ ಮಾಡ್ಕೊಳ್ಳೋದು ಮ್ಯಾಂಡೇಟರಿ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಸೊ ನೀವು ಸಿಕ್ಸ್ ಪ್ಯಾಕ್ ಬಳಸೋದಕ್ಕೆ ಎಷ್ಟು ಅವರ್ ವರ್ಕ್ಔಟ್ ಮಾಡ್ತೀರ ದಿನದಲ್ಲಿ? ಇಲ್ಲ, ಆ ಥರ ಏನಿಲ್ಲ. ಮೈ ಬಾಡಿ ಇಸ್ ರಿಯಲಿ ಫ್ಲೆಕ್ಸಿಬಲ್. ಮತ್ತೆ ಸಿಕ್ಸ್ ಪ್ಯಾಕ್ ಮಾಡ್ಕೊಳ್ಳೋದು ಇಸ್ ನಾಟ್ ಆಲ್ರೆಡಿ ಅವ್ರು ಮಾಡ್ಕೊಂಡಿದ್ದಾರೆ. ನಾವು ಮಾತ್ರ ಎಲ್ಲ ಇದೆ. ಅಯ್ಯೋ, ನಾವು ಫೋಟೋಸ್ ಅಲ್ಲಿ ನೋಡಿದೀವಪ್ಪ. ಅಲ್ಲ, ಅದಕ್ಕೆ ಅಂತಾನೆ ಒಂದಿಷ್ಟು ಪ್ರೀ ವರ್ಕ್ಔಟ್ ಸೆಟ್ಸ್ ಇರುತ್ತಲ್ಲ, ರುಟೀನ್ ಇರುತ್ತೆ. ಎಸ್ ಎಸ್, ಬಟ್ ಐ ಓನ್ಲಿ ಡೂ ಇಟ್ ವೆರಿ ಕ್ಲೋಸ್ ಟು ದ ಶೂಟ್. ಹಂಗಂದ್ರೆ ನನಗೆ ಒಂದು ವಾರ ಟೈಮ್ ಸಿಕ್ಕಿದ್ರೆ ಸಾಕು, ಇಲ್ಲ ಒಂದು 15 ದಿನ ಇದ್ರೆ. ಇಫ್ ಸಂಬಡಿ ಇಂಟಿಮೇಟ್ಸ್ ಮೀ, ನೀವು ಒಂದು 15 ದಿನದಲ್ಲಿ ಟಾಪ್ಲೆಸ್ ಹೋಗಬೇಕಾಗತ್ತೆ ಒಂದು ಸೀನ್ಗೆಲ್ಲ, ಒಂದು ಶಾರ್ಟ್ ಆಗ್ಬಿಡ್ತೀರಾ? ಹಾ, ಅವಾಗ ಡಯಟ್ ಮಾಡಿದ್ರೆ ಸಾಕು.
ನೋಡಿ ಈಸಿಯಾಗಿ ಡಯಟ್ ಟಿಪ್ಸ್ ಕೊಡ್ತಾರೆ, ವಾಪಸ್ ಬಂದಿಲ್ಲ ಎಲ್ಲ ಡಯಟ್ ಟಿಪ್ಸ್ ಕೇಳ್ತೀವಿ. ಸೊ ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ. ಈಗ ಸದ್ಯಕ್ಕೆ ಸಾಂಗ್ ರೆಡಿ ಆಗಿದೆ ನಿಮ್ಮೆಲ್ರಿಗೋಸ್ಕರ, ನೋಡ್ಕೋಬರೋಣ. ವಾಚ್ ಇಟ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಶೋ. ಗುಡ್ ಮಾರ್ನಿಂಗ್ ಕರುನಾಡು. ನನ್ನ ಜೊತೆ ಇಬ್ರು ಪ್ರಿಟಿ ಗರ್ಲ್ಸ್ ಇದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ತಾ ಇದೀವಿ. ಸೊ ಕೇಳೋಣ. ಓಕೆ, ಪ್ರಿಟಿ ಗರ್ಲ್ಸ್ ಅಂತ ಹೇಳ್ಬಿಟ್ರು, ಪ್ರಿಟಿ ಗರ್ಲ್ಸ್ ಹೆಸರು ಹೇಳಿ ನೋಡೋಣ ಈಗ. ಮತ್ತೆ ಬಾಂಬ್ ಇದನ್ನೆಲ್ಲ ಎಡಿಟ್ ಮಾಡ್ಬಿಡಿ ಪ್ಲೀಸ್. ಲೈವ್ ಹೋಗ್ತಾ ಇದೀವಿ. ಸೊ ಟೆಲಸ್ ಟೆಲಸ್. ಓಕೆ ಸ್ಮಿತಾ, ಹಾಯ್. ಹಾಯ್ ಸ್ಮಿತಾ. ಬೃಂದಾ. ಹಾಯ್ ಬೃಂದಾ. ಓಕೆ, ಈಗ ಮರೆಯಕ್ಕೆ ಚಾನ್ಸ್ ಇಲ್ಲ. ಓಕೆ, ಈಗ ಸೂರಜ್ ಅವರು ಮೈಸೂರಲ್ಲಿ ಆರಾಮಾಗಿ ಖುಷಿ ಖುಷಿಯಾಗಿ ಎಲ್ರ ತರ ಎಂಜಿನಿಯರಿಂಗ್ ಮಾಡ್ಕೊಂಡು, ಐ ತಿಂಕ್ ಮನೆ ಕಡೆಯಿಂದ ಏನು ಪ್ರೆಷರ್ ಇಲ್ಲ, ಎಲ್ರ ತರ ಎಂಜಿನಿಯರಿಂಗ್ ಮಾಡ್ಕೊಂಡು. ಓಕೆ ಓಕೆ, ಎಷ್ಟೊಂದ್ ಜನ ಎಂಜಿನಿಯರಿಂಗ್ ಮಾಡಿರೋರು ಆರಾಮಾಗಿರ್ತಾರೆ, ಬಿಂದಾಸ್ ಆಗಿರ್ತಾರೆ. ಸೊ ಹಾಗೆ ಇರಬಹುದಿತ್ತು, ಬಟ್ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ? ಎಲ್ಲ ಕನ್ಸು ಅನ್ನೋದು ಇದ್ದೇ ಇರತ್ತಲ್ವಾ, ನಾವು ಈ ತರ ನಮ್ಮನ್ನ ಚಿಕ್ಕವರಿಂದ ಎಲ್ಲರೂ ಅವ್ರವ್ರ ಲೈಫಲ್ಲಿ ಹೀರೋ. ಸೊ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಇಮ್ಯಾಜಿನ್ ಮಾಡ್ಕೊಂಡಿದ್ವಿ ನಮ್ಮನ್ನು, ಅಂಡ್ ಇದನ್ನ ಮಾಡಬೇಕು ಅನ್ನೋದು ಚೈಲ್ಡ್ಹುಡ್ ಡ್ರೀಮ್. ಸೊ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ರಿ. ಬಟ್ ಇಟ್ ವಾಸ್ ಮೈ ಮಾಮ್ಸ್ ಡ್ರೀಮ್ ದಟ್ ನಾನು ಇಂಜಿನಿಯರಿಂಗ್ ಮುಗಿಸ್ಲಿ ಅಂತ. ಸೊ ಇಂಜಿನಿಯರಿಂಗ್ ಮುಗಿಸಿದ ನಂತರ ನಾನು ಇಲ್ಲಿ ಬಂದು ಐ ಟ್ರೈಡ್ ಫಾರ್ 3 ಇಯರ್ಸ್, ಆಮೇಲೆ ಕೊನೆಗೆ ವರ್ಕ್ಔಟ್ ಆಯ್ತು. ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಯಾಕಾದ್ರೂ ಓದ್ತಿರ್ತಾರೆ, ಅಥವಾ ಯಾಕಾದ್ರೂ ಇಂಜಿನಿಯರಿಂಗ್ ತಗೊಂಡು ಅಂತ ಅನ್ಸುತ್ತೆ ಅಂತ ಅನ್ಕೋತಾರಂತೆ, ನಿಮಗೂ ಅದೇ ಥರ ಅನಿಸ್ತಿತ್ತಾ ಇಂಜಿನಿಯರಿಂಗ್ ಮಾಡಬೇಕಾದ್ರೆ? ಇಲ್ಲ, ನನಗೇನು ಐ ನ್ಯೂ ವೇರ್ ಐ ವಾಂಟೆಡ್ ಟು ಗೋ. ಸೊ ನಾನು ಇದನ್ನ ಅವ್ರು ಮುಗಿಸ್ಕೊಡ್ಲಿಲ್ಲ ಅಂದ್ರೆ ನಾನು ಬಿಡಲ್ಲ ಅನ್ನೋ ಗೊತ್ತಿತ್ತು. ಅಂದ್ರೆ ಪ್ರೆಷರೈಸ್ಗೆ ಸರ್ಟಿಫಿಕೇಟ್ನ ತೊಗೊಂಡೋಗಿ ಅಮ್ಮನ ಕೊಡೋವರೆಗೂ ಎಲ್ಲಿಗೂ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಸರ್ಟಿಫಿಕೇಟ್ ಕೊಟ್ಟಿದ ಮೇಲೆ. ಅಲ್ಲ, ಮನೇಲೆಲ್ಲ ಅನುಕೂಲಸ್ಥರಾಗಿದ್ರಿ, ಆರಾಮಾಗಿರ್ಬೋದಿತ್ತು, ಯಾವುದೋ ಒಂದು ಐ ಮೀನ್ ಎಂಜಿನಿಯರಿಂಗ್ ಡಿಗ್ರಿ ತಗೊಂಡಿದ್ರಿ, ಒಂದು ಒಳ್ಳೆ ಜಾಬ್ ಒಂದು ಖಂಡಿತ ಸಿಕ್ಕಿರೋದು, ಅದೆಲ್ಲ ಬಿಟ್ಟು ಇಲ್ಲ ಗಾಂಧಿನಗರಕ್ಕೆ ಬಂದು ಸೈಕಲ್ ಹೊಡಿತೀನಿ, ಸಿನಿಮಾ ಮಾಡ್ತೀನಿ, ಅಷ್ಟೊಂದು ಪ್ರೆಷರ್ ಯಾಕೆ ತಗೊಂಡ್ರಿ ಲೈಫಲ್ಲಿ? ಅಂದ್ರೆ ಅದೊಂದು ಇರೋದೇ ಒಂದು ಲೈಫ್, ಇದ್ರಲ್ಲಿ ಅಚೀವ್ ಮಾಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡೋದು? ಇಂಜಿನಿಯರಿಂಗ್ ಕೆಲಸ ಮಾಡ್ಕೊಂಡು ಲೈಫ್ ಲಾಂಗ್ ಒಂದು ಇನ್ಶೂರೆನ್ಸ್ ಕಟ್ಕೊಂಡು, ಏನೋ EMI ಕಟ್ಕೊಂಡು, ಒಂದ್ ಮನೆ ತಗೊಂಡು, ಒಂದ್ ಚಿಕ್ಕ ಕಾರ್ ತಗೊಂಡು, ಅದನ್ನ ತೀರ್ಸೋದ್ರಲ್ಲೇ ಜೀವನ ಕಳೆಯ ಬದಲು ಜಸ್ಟ್ ಒನ್ ಲೈಫ್, ಏನ್ ಬೇಕೋ ಅದನ್ನ ಮಾಡಿ ಅನ್ನೋ ಒಂದು ಮೋಟೋ ಇತ್ತು. ಓಕೆ, ಸೊ ವಿಚ್ ಇಸ್ ಯುವರ್ ಫಸ್ಟ್ ಕಾರ್, ಯಾವುದು ಫಸ್ಟ್ ಕಾರ್ ತಗೊಂಡಿದ್ ನೀವು? ಕಾಲೇಜ್ ಅಲ್ಲೇ ಕೊಡ್ಸಿದ್ರು ನಂಗೆ. ಕಾಲೇಜ್ ಅಲ್ಲೇ ಕೊಡ್ಸಿದ್ರು ನಿಮ್ಮ ಹಣದಿಂದ ಅಂತ ಯಾವ್ದು? ಸಫಾರಿ. ಸಫಾರಿ, ವೆರಿ ನೈಸ್. ಯೆಸ್, ಇನ್ನಷ್ಟು ಮಾತುಕತೆ ಮುಂದುವರಿಯುತ್ತೆ ಸೂರಜ್ ಅವರ ಜೊತೆಗೆ, ಬಟ್ ರೈಟ್ ನೌ ಬ್ಯೂಟಿಫುಲ್ ಸಾಂಗ್ಸ್ ರೆಡಿ ಆಗಿದೆ, ಗೋ ವಾಚ್ ಇಟ್. ಆಲ್ರೈಟ್, ವೆಲ್ಕಮ್ ಬ್ಯಾಕ್. ಇವತ್ತು ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ದ ವೆರಿ ಸೂರಜ್ ಗಾಯ್ ಸೂರಜ್ ಅವರಿದ್ದಾರೆ. ಯಾ, ಥ್ಯಾಂಕ್ ಯು, ದ ವೆರಿ ಹ್ಯಾಂಡ್ಸಮ್ ಹ್ಯಾಂಡ್ಸಮ್ ಮಿಸ್ ಮಾಡ್ಬಿಟ್ಟಿದ್ದೆ, ಥ್ಯಾಂಕ್ ಯು ಫಾರ್ ಆಡಿಂಗ್ ಇಟ್. ಥ್ಯಾಂಕ್ ಯು ಸೋ ಮಚ್, ತುಂಬಾ ವೆರಿ ವೆರಿ ನೈಸ್ ಇಂಟ್ರೊಡಕ್ಷನ್ಸ್ ಕೊಡ್ತಾ ಇದಾರೆ. ಯಾರು ಡೈರೆಕ್ಟ್ ಬರ್ತಾರಲ್ಲ ಈಗ ನಿಮ್ಮ ಹತ್ರ ಕತೆ ಹೇಳೋದಕ್ಕೆ, ಅವ್ರು ಹೇಳಲ್ವಾ ಏ ನೀವು ಸಿಕ್ಕಾಪಟ್ಟೆ ಫೇರ್ ಅಪ್ಪ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಒಂದ್ ಸ್ವಲ್ಪ ಮಸಿ ಬೆಳೆದು ಒಂದ್ ಸ್ವಲ್ಪ ಕಮ್ಮಿ ಕಲರ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಅಲ್ಲ, ಬೇಸಿಕಲಿ ಒಂದು ಲಾಜಿಕ್ ಇದೆ, ಹಂಗಂದ್ರೆ ಇವರು ಬರೀ ರೊಮ್ಯಾಂಟಿಕ್ ಫಿಲ್ಮ್ಸ್ ಮಾತ್ರ ಸೂಟ್ ಆಗ್ತಾರೆ, ಚಾಕ್ಲೇಟ್ ಬಾಯ್ ಅಂತಾರೆ. ಬಟ್ ನಾವೆಲ್ಲ ಆ ಕ್ಯಾಟಗರಿಗೆ ಬರಲ್ಲ, ನಾವು ಬೆಳಕು ಬಂದಿರೋ ರೀತಿ ಬೇರೆ. ದೇರ್ ಇಸ್ ನಥಿಂಗ್ ಚಾಕ್ಲೇಟ್ ಅಬೌಟ್ ಅವರ್ ಲೈಫ್. ಗೌಡ್ರು ಹುಡುಗರಲ್ಲ ಅದಕ್ಕೆ. ಹಾಂ, ವಿ ಆರ್ ಡೆತ್ ಬೈ ಚಾಕ್ಲೇಟ್. ಸೊ ಅದೇ ನನ್ನ ಪ್ರಕಾರ ಆಕ್ಷನ್ ಸಿನಿಮಾ ಮಾಡಬೇಕು. ಕಾರ್ನ ಹೌಸ್ ಅವ್ರನ್ನ ಕರಿತೀನಿ, ಫ್ರೀ ಆಗಿ ಪ್ರಮೋಷನ್ ಮಾಡ್ಕೊಡ್ತಾರೆ, ಕರ್ಕೊಂಡು ಹೋಗಿ ಅಂತ. ಬಟ್ ಎನಿವೇಸ್, ನಾ ಹೇಳಿದ ಪ್ರಶ್ನೆ ಐ ಆಮ್ ಶೋರ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ಯಾರು ಹೇಳ್ತಾರ ನೀವು ತುಂಬ ಬೆಳ್ಳಗಿದ್ದೀರಾ ಇಂತಹ ಪಾತ್ರಕ್ಕೆ, ಅಥವಾ ಮಾಸ್ ರೋಲ್ ಮಾಡೋದಕ್ಕೆ ನೀನು ತುಂಬ ಸ್ವೀಟಾಗಿ ಕಾಣಿಸ್ತೀಯ, ಆ ಥರ ಯಾರು ಹೇಳಿದಾರ? ಅದು ಮಾಡೋ ತನಕ ಮಾತ್ರ. ಹಂಗಂದ್ರೆ ಆ ರೋಲ್ ಮಾಡಿದ ನಂತರ ಓಕೆ ಇವನ್ ಸೂಟ್ ಆಗ್ತಿಲ್ಲ ಇವ್ರಿಗೆ, ಅದೇ ಇವೆಲ್ಲ ಒಂಥರ ಪ್ರೀ ಏನಂತಾರ ಕ್ಲಿಷೇಡ್ ಐಡಿಯಾಸ್. ಸೊ ಅವು ಅದನ್ನ ಬದಲಾಯಿಸೋದಕ್ಕೆ ನಾವೇ ಆ ಪಾತ್ರಗಳನ್ನ ಮಾಡಿ ತೋರಿಸಿ ಓಕೆ ಇವನ್ನ ಆಕ್ಸೆಪ್ಟ್ ಮಾಡ್ಬೋದು ಅನ್ನೋದನ್ನ ವಿ ಹ್ಯಾವ್ ಟು ಡೂ ಇಟ್ ಅವರ್ ಸೆಲ್ಸ್. ಅದರ್ವೈಸ್ ಮುಖ ನೋಡ್ತಿದ್ದಂಗೆ ಜಡ್ಜ್ ಮಾಡೋದು ನಮ್ಮೆಲ್ಲ ಕ್ಯಾರೆಕ್ಟರ್ ಅಲ್ವಾ, ವಿ ಆರ್ ಆಲ್ ಜಡ್ಜ್ಮೆಂಟಲ್ ಪೀಪಲ್. ಇವನ್ ಬಿಡು ಇನ್ ಚಾಕ್ಲೇಟ್ ಇರೋ. ಬಟ್ ಈಗ ಡೈರೆಕ್ಟರ್ಸ್ ನಿಮ್ಮ ಮುಖ ನೋಡಿ ಜಡ್ಜ್ ಮಾಡಿದ್ರು ಅಲ್ವೋ ನಂಗಂತೂ ಗೊತ್ತಿಲ್ಲ, ಕೆಲವೊಂದು ಫೋಟೋಸ್ ನೋಡಿ ನೀವು ನಿಮ್ಮ ಇನ್ಸ್ಟೆಂಟ್ ರಿಯಾಕ್ಷನ್ ಕೊಡಬೇಕು. ಸೊ ಈಗ ಫೋಟೋ ಬೂತ್. ಮದುವೆ ಮಮತೆ ಕರೆಯೋಲೆ ಕವಿರಾಜ್ ಸರ್, ದಿನಕರ್ ತುಗುದೀಪ್ ಸರ್, ತುಗುದೀಪ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಇದನ್ನ ನೋಡಿದ್ರೆ ಭಾರಿ ಖುಷಿಯಾಗತ್ತೆ. ನನ್ನ ಚಿತ್ರರಂಗದ ಜೀವನ ಇವತ್ತು ಇಲ್ಲಿ ಈ ತನಕ ಬರಕ್ಕೆ ಕಾರಣ ಆಬ್ವಿಯಸ್ಲಿ ಆಲ್ ದ ಪೀಪಲ್ ಐ ಮೆನ್ಷನ್. ಅವತ್ತು ಕರೆಯಲೆ, ಐ ಮೀನ್ ಕರೆಯೋಲೆ ಕೊಟ್ಟಿದ್ದಕ್ಕೆ ಇವತ್ತು ನೀ ಸನಿಹಕ್ಕೆ ಮಾಡ್ತಾ ಇದ್ದಾರೆ. ಹಾಂ ಹೌದು. ಮುಂದಿನ ಪಿಕ್ಚರ್ ಇದು, ಊಟ ಮಾಡದೆ ಸುಂಡೋಗಿರೋ ಮೈ, ಜನ ಅದನ್ನ ಸಿಕ್ಸ್ ಪ್ಯಾಕ್ ಅಂತಾರೆ, ಬಟ್ ಅದೇ ಊಟ ಮಾಡದೆ ಹಿಂಗಾಗಿರ್ತೀವಿ. ಓಕೆ, ಈ ಸಿಕ್ಸ್
ಪ್ಯಾಕ್ ಬಗ್ಗೆ ಇರುವಂತಹ ಒಂದು ನೋಷನ್, ಅದ್ರ ಬಗ್ಗೆ ಏನಾದ್ರು ಹೇಳಿ. ಬಿಕಾಸ್ ಎಷ್ಟೊಂದು ಜನಕ್ಕೆ ತುಂಬಾ ಆಸೆ ಇರುತ್ತೆ, ಒಂಥರ ಹುಚ್ಚು ಸಿಕ್ಸ್ ಪ್ಯಾಕ್ ಮಾಡ್ಕೋಬೇಕು, ಯಾವ್ದಾದ್ರು ಹೀರೋ ಮಾಡ್ಕೊಂಡಿದ ತಕ್ಷಣ ನಾನು ಮಾಡ್ಕೋಬೇಕು ಅಂತ ಅದಕ್ಕೆ ಬೇರೆ ದಾರಿಗಳನ್ನೆಲ್ಲ ಹಿಡಿತಾರೆ. ಸೊ ವಾಟ್ ಯು ಹ್ಯಾವ್ ಟು ಟೆಲ್ ಅಬೌಟ್ ದಟ್? ಅಲ್ಲ, ಅವಶ್ಯಕತೆ ಇದ್ರೆ ಮಾತ್ರ, ಅಂದರೆ ಅದರ ಒಂದು ಪಾತ್ರಕ್ಕೆ ನೀವು ಆ ಥರ ತೋರಿಸ್ಬೇಕಾಗತ್ತೆ. ನೀವು ಫಾರ್ ಎಕ್ಸಾಂಪಲ್ ಇವಾಗ ಪೈಲ್ವಾನ್ ಸುದೀಪ್ ಸರ್ ಹೇಗೆ ಅವ್ರ ಬಾಡಿನ ಟ್ರಾನ್ಸ್ಫರ್ ಮಾಡ್ಕೊಂಡ್ರು, ಆ ಪಾತ್ರಕ್ಕೆ ಬೇಕಿತ್ತು. ಅಲ್ಲಿ ತನಕ ಹಿ ವಾಸ್ ನ್ಯಾಚುರಲ್, ಹೇಗಿದ್ರು ಅದೇ ಥರ ಇದ್ರು. ಸೊ ಅವಶ್ಯಕತೆ ಇಲ್ಲದಲ್ಲೇ ನೀವು ಅಷ್ಟೊಂದು ಕಷ್ಟಪಡೋಕೆ ಹೋಗಬೇಡಿ, ಬಿಕಾಸ್ ಸಿಕ್ಸ್ ಪ್ಯಾಕ್ ಇಸ್ ನಾಟ್ ಹೆಲ್ದಿ ಸ್ಟೇಟ್ ಆಫ್ ಬಾಡಿ. ಆದಷ್ಟು ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ ಅಂಡ್ ಖುಷಿಯಾಗಿರಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಿಕ್ಸ್ ಪ್ಯಾಕ್ ಬೇಡ, ಫ್ಯಾಮಿಲಿ ಪ್ಯಾಕ್ ಇದ್ರು ಓಕೆ, ಫಿಟ್ ಆಗಿರಿ. ಅದೇ ಅದೇ, ಫಿಟ್ ಆ್ಯಂಡ್ ಹೆಲ್ದಿ ಆಗಿರಿ. ಹೆಲ್ದಿಯಾಗಿರಿ, ಡಯಟ್ ಮಾಡಿ, ಚೆನ್ನಾಗಿ ಕುಡೀರಿ, ಎಲ್ಲ ಎಲ್ಲ ಓಕೆ. ನೆಕ್ಸ್ಟ್ ಫೋಟೋ ಪ್ಲೀಸ್. ಇಲ್ಲಿ ನೀವಿದ್ದೀರಾ 2015 ಮೋಸ್ಟ್ ಡಿಸೈರಬಲ್ ಮೆನ್, ಸೊ ಆ ಒಂದು ಆರ್ಟಿಕಲ್ ಅಲ್ಲಿ ನಿಮ್ಮ ಫೋಟೋ ಕೂಡ ಬಂದಿದೆ, ಸೊ ಅದ್ರ ಬಗ್ಗೆ ಹೇಳ್ತೀರಾ? ಅದೇನಾಗುತ್ತೆ ಅಂದರೆ ನಮಗೆ ನಾವು ಯಾವತ್ತೂ ಚೆನ್ನಾಗಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಎಲ್ಲರಿಗೂ ಅವರಲ್ಲಿ 150 ಮಿಸ್ಟೇಕ್ಸ್ ಇರುತ್ತೆ. ಅಂದರೆ ನಾವು ಯಾವಾಗಲೂ ಕೇಳ್ಕೊತಿರ್ತೀವಿ, ದೇವ್ರೆ ಯಾಕೆ ಹಿಂಗೆ ಹುಟ್ಟಿಸ್ಬಿಟ್ಟಿರ, ಏನೋ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತಲ್ವ ಅಂತ. ಸೊ ಇವೆಲ್ಲ ಬಂದಾಗ ಒಂಥರ ಖುಷಿಯಾಗುತ್ತೆ, ಅಟ್ಲೀಸ್ಟ್ ಕೆಲವರಿಗಾರ ನಾವು ಇಷ್ಟ ಆಗ್ತಾ ಇದ್ದೀವಿ ಅನ್ನೋದು. ಸೊ ಈಗ ಇಂಗ್ಲೀಷಲ್ಲಿ ತುಂಬ ಸುಲಭವಾಗಿ ಹೇಳ್ಬಿಟ್ರು ಮೋಸ್ಟ್ ಡಿಸೈರಬಲ್ ಮ್ಯಾನ್ ಅಂತ, ಬಟ್ ಕನ್ನಡದಲ್ಲಿ ನಾನು ಒತ್ತಿ ಹೇಳ್ತೀನಿ, ಅತಿ ಪ್ರೇಕ್ಷಣೀಯ ಹುಡುಗ ಕರ್ನಾಟಕಕ್ಕೆ. ಸೊ ಈ ಥರ ಟೈಟಲ್ ಕೊಟ್ಟಾಗ ಹೆಂಗೆ ಅನಿಸ್ತಾ ಇತ್ತು? ಐ ವೇ ಯು ಫ್ಲೈಯಿಂಗ್? ಹಾಂ, ಅಫ್ಕೋರ್ಸ್ ಐ ವಾಸ್ ಫ್ಲೈಯಿಂಗ್. ಇದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇರೋದು. ಅಂದರೆ ನಾನು ಅಟೆನ್ಷನ್ ಸೀಕಿಂಗ್ ಕಿಡ್ ಫ್ರಮ್ ಚೈಲ್ಡ್ಹುಡ್. ಸೊ ಚಿಕ್ಕವನಿಂದ ಯಾರು ಇಷ್ಟೊಂದು ಪ್ರೀತಿ ತೋರಿಸೋರು ಯಾರು ಬೇಡ ಅಂತಾರೆ? ನನಗಂತೂ ಬೇಕಪ್ಪ, ಅದು ನನ್ನ ಬೆಕ್ಕು ಚಾರ್ಲಿ ಅಂತ ಆಗಿದೆ, ಒಂದು 3 ವರ್ಷ ಆಗಿದೆ. ಸೊ ಬೇಸಿಕಲಿ ನಿಮ್ಮ ಸ್ಪಿರಿಟ್ ಆನಿಮಲ್ ಕ್ಯಾಟ್, ಯೂಶುವಲಿ ಹುಡುಗರಿಗೆ ಟೈಗರ್. ಓಕೆ, ಸೊ ದಟ್ ಆಲ್ಸೋ ಬಿಲಾಂಗ್ಸ್ ಟು ಟೈಗರ್ ಫ್ಯಾಮಿಲಿ, ಸೊ ಇಟ್ಸ್ ಓಕೆ. ಯಾ, ಕ್ಯಾಟ್ ಫ್ಯಾಮಿಲಿ. ಅಲ್ಲ, ಯೂಶುವಲಿ ಹುಡುಗರುಗಳಿಗೆ ನಾಯಿಗಳು ಇಷ್ಟ ಆಗುತ್ತೆ, ನಿಮಗೆ ಏನದು ಬೆಕ್ಕು? ನನ್ನ ತಂಗಿಗೆ ತುಂಬಾ ನಾಯಿ ಇಷ್ಟ, ಸೊ ಅವಳು ನಾಯಿ ಡಿಪಾರ್ಟ್ಮೆಂಟ್ ಆಲ್ ಇಟ್ಕೊಂಡಿದ್ದಾಳೆ. ಇವು ನಾಯಿ ಡಿಪಾರ್ಟ್ಮೆಂಟ್, ಮನೆಯಲ್ಲಿ ನಾಯಿ ಬೆಕ್ಕು ಜಗಳ ಖಂಡಿತ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ಸೋಣ. ನೆಕ್ಸ್ಟ್ ಫೋಟೋ. ದಿಸ್ ಇಸ್ ಮೈ ಲೈಫ್, ನಮ್ಮ ತಾಯಿ. ಅವರಿಂದನೇ ನಾನು ಇಲ್ಲಿ ತನಕ ಏನೇ ಅಚೀವ್ ಮಾಡಿದ್ರು, ಇಲ್ಲ ಅಂದ್ರೆ ಎಷ್ಟು ದೂರ ಬಂದಿದ್ರು, ಇಟ್ಸ್ ಆಲ್ ಬಿಕಾಸ್ ಆಫ್ ಹರ್. ಅಂಡ್ ಅವರಿಗೆ ನಾನೊಬ್ಬ ನಟನಾಗಬೇಕು ಅನ್ನೋ ಒಂದು ಆಸೆ ಇತ್ತು. ಅಂಡ್ ಅವರ ರಿಯಾಕ್ಷನ್ಸ್ ನೋಡೋದಕ್ಕೆ ಭಾರಿ ಖುಷಿ ಆಗ್ತಿರತ್ತೆ ಪ್ರತಿ ಸಿನಿಮಾಗೆ ಹೋದಾಗ್ಲೂ. ಅಂಡ್ ಪ್ರತಿ ಸಿನಿಮಾಗೆ ಹೋದಾಗ್ಲೂ ಹೇಳ್ತಾರೆ. ಸೊ ಇಟ್ಸ್ ನೈಸ್, ತಾಯಿಗೋಸ್ಕರನೇ ಎಲ್ಲ ಮಾಡೋದಲ್ಲ. ಪ್ಲೀಸ್, ಕಾರ್ಯಕ್ರಮ ನೋಡ್ತಾ ಇರಿ, ನಿಮ್ಮ ಮಗ ನಿಮ್ಮನ್ನ ಹೋಗ್ಲಿ ಮಾತಾಡ್ತಿದ್ದಾನೆ, ಅಂಡ್ ನಿಮ್ಗೆ ಇಷ್ಟ ಆಯ್ತು ಅವ್ರ ಸಿನಿಮಾ ಮಾಡೋದು. ಸೊ ಪ್ಲೀಸ್ 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 ಸಪೋರ್ಟ್. ಗುಡ್ ಮಾರ್ನಿಂಗ್ ಕರ್ನಾಟಕ. ಈ ಫೋಟೋದಲ್ಲಿ ಕ್ಯಾಪ್ಷನ್ ನೋಡು, ಐ ಆಮ್ ಯುವರ್ ಫೇವರೇಟ್ ಚೈಲ್ಡ್ ಅಂತ ಇವ್ರೆ ಹಾಕೊಂಡ್ಬಿಟ್ಟಿದ್ರು. ಜಗಳ ನಡೀತಾನೆ ಇರುತ್ತೆ, ಯಾವ್ದೋ ಒಂದ್ ಫೋಟೋ ಮಿಸ್ ಮಾಡ್ಬಿಟ್ಟೆ. ಹೌ ಕೆನ್ ಯು ಮಿಸ್ ದಟ್ ಫೋಟೋಗ್ರಾಫಿ? ಕಾಯ್ತಿದ್ದೆ ಆ ಫೋಟೋ ತೋರಿಸೋದಕ್ಕೆ. ಎಲ್ಲಾ ಐ ಥಿಂಕ್ ದಿಸ್ ಇಸ್ ಸೂರಜ್ ಲೇಟೆಸ್ಟ್ ಫೋಟೋ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ. ನಿನ್ನ ಸೈಕಲ್ ಗ್ಯಾಪ್ ಅಲ್ಲಿ ಡಿಸ್ಕವರ್ ಮಾಡಿದೆ ಅಂತೆಲ್ಲ ಹಾಕಿದ್ದೀರಾ, ಹೇಳಿ ಈ ಪಿಕ್ಚರ್ ಬಗ್ಗೆ ಹೇಳಿ. ಲುಕ್ಸ್ ವೆರಿ ರೊಮ್ಯಾಂಟಿಕ್. ಎಸ್ ಎಸ್, ಇದು ನಮ್ಮ ಸಿನಿಮಾ ನಿನ್ನ ಸನಿಹಕೆಯಿಂದ ತೆಗೆದಿರುವಂತಹ ಪಿಕ್ಚರ್. ಅಂಡ್ ಇದು ಆಕ್ಚುಲಿ ಇಂಪ್ರಾಂಪ್ಟು ಆಗಿ ನಾವು ಮಾಡಿದ್ದು. ಹಂಗಂದ್ರೆ ಏನೂ ಪ್ಲಾನ್ ಇರಲಿಲ್ಲ ಸೈಕಲ್. ಆ್ಯಕ್ಚುಲಿ ಇದು ಶಾರ್ಟ್ ಏನಿತ್ತು ಅಂದರೆ ನಾವಿಬ್ರು ನಡ್ಕೊಂಡು ಬರಬೇಕಿತ್ತು ಆ್ಯಂಡ್ ಮಾತಾಡ್ಕೊಂಡು ನಡ್ಕೊಂಡು ಬರಬೇಕಿತ್ತು ಅನ್ನೋ ಶಾರ್ಟು. ಆ್ಯಂಡ್ ಒಬ್ಬ ಚಿಕ್ಕ ಹುಡುಗ ಸೈಕಲಲ್ಲಿ ಹೋಗ್ತಿದ್ದ, ನಮ್ಮನ್ನೇ ನೋಡ್ತಿದ್ದ ಹಿಂಗೆ, ಅದಕ್ಕೆ ನಿಲ್ಲಿಸ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ಕೊಡೋ ಸೈಕಲ್ನ ಅಂದ್ಬಿಟ್ಟು ನಾವಿಬ್ರು ಆಮೇಲೆ ಸೈಕಲ್ ಶಾರ್ಟ್ ಮಾಡಿದ್ವಿ. ಇಟ್ಸ್ ವೆರಿ ನೈಸ್ ಪಿಕ್ಚರ್. ಆಲ್ ರೈಟ್, ಸೊ ರಾಜ್ಕುಮಾರ್ ಕುಟುಂಬದಿಂದ ಮೊದಲನೇ ಬಾರಿಗೆ ಹೆಣ್ಮಗಳು ಒಬ್ರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಿದ್ದಾರೆ. ಸೊ ಅವರೇ ಧನ್ಯ ರಾಮ್ಕುಮಾರ್, ಇವರ ಜೊತೆ ನಟಿಯಾಗಿ ಅಭಿನಯಿಸ್ತಿದ್ದಾರೆ. ಸೊ ಆ ಸಿನಿಮಾದ ಬಗ್ಗೆ ಇನ್ನಷ್ಟು ಮಾತಾಡೋಣ ವಾಪಸ್ ಬಂದ್ಮೇಲೆ. ಅದಕ್ಕೆ ಸಾಂಗ್ಸ್ ರೆಡಿ ಆಗಿದೆ, ವಾಚ್ ಇಟ್. ಹಾಯ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇರೋ ಗುಡ್ ಮಾರ್ನಿಂಗ್ ಕರ್ನಾಡು. ಮತ್ತೆ ನಿಮ್ಗೆ ಆಗ್ಲಾಗ್ಲೇ ಗೊತ್ತಿದೆ, ಬೃಂದ ಹಾಗೂ ಸ್ಮಿತಾ ಮಾತಾಡ್ತಿದ್ವಿ ಲೈಕ್ ನಿಮ್ಮ ಕಾಲೇಜ್ ಡೇಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ನಾನು ಕೂಡ ಕಾಲೇಜಲ್ಲಿ 3-4 ಇಯರ್ಸ್ ಕೋಆರ್ಡಿನೇಟರ್ ಆಗಿ, ಐ ಮೀನ್ ಕಾಲೇಜಲ್ಲಿ ಕೋಆರ್ಡಿನೇಟರ್ ಆಗಿದೆ. ಸೊ ನೀವೇನೋ ಪ್ರೆಸಿಡೆಂಟ್ ಆಗಿದ್ರಿ ಕಾಲೇಜಲ್ಲಿ ಅಂತ ಹೇಳಿದ್ರಿ. ಸೊ ಯೂಶ್ವಲಿ ಕಾಲೇಜ್ ಅಂದ ತಕ್ಷಣ ರ್ಯಾಗ್ ಮಾಡೋದು ಅದೆಲ್ಲ ಕಾಮನ್. ನೀವು ಕೂಡ ರ್ಯಾಗ್ ಮಾಡ್ತಿದ್ರಾ?
ಇಲ್ಲ ಇಲ್ಲ, ನಾನು ರ್ಯಾಗ್ ಮಾಡಿಸ್ಕೋಬೇಕು ಅನ್ನೋ ಆಸೆ ತುಂಬಾ ಇತ್ತು. ಸುಮಾರು ಜನಕ್ಕೆ ಹೋಗಿ ನಾನೇ ಕೇಳ್ತಿದ್ದೆ ರ್ಯಾಗ್ ಮಾಡಿ ರ್ಯಾಗ್ ಮಾಡಿ ಅಂತ, ಬಟ್ ಯಾರು ಮಾಡಿರ್ಲಿಲ್ಲ. ನಿಜ ಹೇಳಿಪ್ಪ, ದೇವ್ರಾಣೆಗಳು ನಂಗೆ ತುಂಬಾ ಆಸೆ ಇತ್ತು ಯಾರು ರ್ಯಾಗ್ ಮಾಡ್ತಾರೆ ಅದು ಇದು ಅಂತಲ್ಲ, ಬಟ್ ನಮ್ ಕಾಲೇಜ್ ಸೀನಿಯರ್ಸ್ ಎಲ್ಲ ತುಂಬಾ ಒಂಥರ ಹಸು ತರ ಹಸುಗೂಸ್ಗಳ. ಎಸ್ ಎಸ್, ಎಲ್ಲ ಹೋಗ್ಲಿ ಇವಾಗ ಫೀಲ್ ಮಾಡ್ಕೋಬಿಡಿ. ಸ್ಮಿತಾ ರ್ಯಾಗ್ ಮಾಡ್ತಾಳೆ ನಿಮಗೆ? ಇಲ್ಲ ಇನ್ನಷ್ಟು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಸೇಮ್ ಕಾಲೇಜ್ ಅಲ್ಲಿ ಪ್ರೊಫೆಸರ್ ಆಗಿದ್ರ, ಸೊ ಈ ನೋಡೆ ಪ್ರೊಫೆಸರ್ ಇವ್ರ ಮಗ ಹೋಗ್ತಿದ್ದಾನೆ, ಸೊ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರುತ್ತೆ. ಆದ್ರೂ ಕೂಡ ತೀಟೆ ತರಲೆ ಎಲ್ಲ ಮಾಡ್ತಿದ್ರೆ ಕಾಲೇಜ್ ಅಲ್ಲಿ? ಇಲ್ಲ, ನಮ್ಮಅಮ್ಮ ಹ್ಯಾಸ್ ಬೀನ್ ಟೀಚರ್ ಲೆಕ್ಚರ್ ಪ್ರೊಫೆಸರ್ ತುಂಬಾ ವರ್ಷದಿಂದ ಹೇಳ್ಕೊಟ್ಟಿರೋದನ್ನ ಮಕ್ಳು ಹೇಗೆ ಕಾಲೇಜ್ ಹುಡುಗರು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ನನ್ಗೆ ಯಾರು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ, ನನ್ನ ಬಂಕ್ ಹಾಕಿದ್ರು ಯಾರು ಕೇಳ್ತಿರ್ಲಿಲ್ಲ. ಅಂಡ್ ಇಲ್ಲ, ತುಂಬಾ ಲೀನಿಯಂಟ್ ಆಗಿ ಬೆಳೆಸಿದ್ದಾರೆ. ನಮ್ಮಅಮ್ಮ ಇಸ್ ಮೋರ್ ಅ ಫ್ರೆಂಡ್, ಅಂದ್ರೆ ಯಾವತ್ತೂ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಯಾವತ್ತೂ ಮಾಡಿಲ್ಲ. ಅಂಡ್ ಎಲ್ಲೋ ಒಂದ್ಕಡೆ ಈ ಕಾಲೇಜ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ಗ್ಯಾಂಗ್ ಅಲ್ಲೇ ಯಾರಿಗಾರು ಲವ್ ಆಗ್ಬಿಟ್ಟಿರೋದು, ಸೊ ಅವರಿಬ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸಡನ್ ಆಗಿ ಮದ್ವೆ ಆಗ್ಬೇಕು ಅಪ್ಪ ಅಮ್ಮಂಗ್ ತಿಳಿಸ್ತೆ ಅಂತ. ಅವಾಗ ನೀವು ನಿಂತು ಮದ್ವೆ ಮಾಡಿಸಿರೋದು ಆ ಥರದ್ದು ಏನಾದ್ರು ಸ್ಟೋರಿ? ಪ್ರೆಸಿಡೆಂಟ್ ಅವಾಗ ನಿಂತು ಅವ್ರ ಅಪ್ಪ ಅಮ್ಮಂಗ್ ಫೋನ್ ಮಾಡಿ ಇವ್ರು ಇಲ್ಲೇ ಇದಾರೆ ಬನ್ನಿ ಎಳ್ಕೊಂಡು ಹೋಗಿ ಮದ್ವೆ. ಅಷ್ಟು ಒಳ್ಳೆ ಇಲ್ಲ, ಇಟ್ಸ್ ಇಟ್ಸ್ ವೆರಿ ನೈವ್ ಏಜ್ ಅಲ್ವಾ, ಹಂಗಾದ್ರೆ ಆ ವಯಸ್ಸಿನಲ್ಲಿ ಯೂಶಲಿ ಫ್ಯೂಚರ್ ಅಷ್ಟು ಚೆನ್ನಾಗಿ ಅರ್ಥ ಆಗೋದಿಲ್ಲ, ಎಲ್ಲ ಅಸ್ಪಷ್ಟ ಒಂಥರ ನೋಡಿದ್ನೆಲ್ಲ ನಂಬ್ತಾ ಇರ್ತೀವಿ. ಸೊ ಇಟ್ ಇಸ್ ಅ ರಾಂಗ್ ಏಜ್. ಬಟ್ ಕಾಲೇಜ್ ಮುಗ್ದಿದ ನಂತರ ಯಾರು ಇಷ್ಟಪಟ್ಟು ನನ್ನ ಫ್ರೆಂಡ್ಸ್ ಆತರ ಇದ್ದಿದ್ರೆ ಡೆಫಿನೆಟ್ಲಿ ನಿಲ್ತಿದ್ದೆ. ಬಿಡಿ, ಯಾರು ಬಂದಿಲ್ಲ ಇವಾಗ ಸತ್ಯ. ನಿಮಗೆ ಕ್ರಶ್ ಅಂತ ಯಾರಾದ್ರೂ ಇದ್ರ ಕಾಲೇಜಲ್ಲಿ? ಇದ್ದೇ ಇರ್ತಾರಲ್ವಾ, ಅವ್ರ ಹೆಸರಲ್ಲೇ ಹೇಳಿ ಪಾಪ ಮದುವೆ ಆಗಿರ್ತಾರೇನೋ. ಈಗ ಯಾಕೆ ಬರೋರೆಲ್ಲ ಹೇಳ್ತಾರೆ ಕಾಲೇಜಲ್ಲಿ ಕ್ರಶ್ ಇರುತ್ತೆ, ಬಟ್ ಅವ್ರಿಗೆಲ್ಲ ಮದುವೆ ಆಗ್ಬಿಟ್ಟಿರುತ್ತೆ ಅಂತ. ಹೆಣ್ಮಕ್ಳು ಬೇಗ ಮದುವೆ ಆಗತ್ತಲ್ಲ, 23-24 ಮಾಡ್ಬಿಡ್ತಾರೆ ಇಲ್ಲಿ. ಕೇಳಪ್ಪ, ಇಂಡಸ್ಟ್ರಿಗೆ ಬಂದ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದ? 2016 ಜನವರಿಲಿ ನನ್ನ ಮೊದಲನೇ ಸಿನಿಮಾ ಮದುವೆ ಮಮತೆ ಕರೆಯುವಲೆ ರಿಲೀಸ್ ಆಗಿದ್ದು. ಸೊ ಇವಾಗ 19 ಮುಗಿತಾ ಬರ್ತಿದೆ, 3.5-4 ವರ್ಷ ಆಗುತ್ತೆ. ಮದ್ವೆ ಆಗ್ಬಿಟ್ಟಿರುತ್ತೆ, ಹೇಳಕ್ಕಾಗಲ್ಲ. ಎನಿವೇಸ್, ವಾಪಸ್ ಬಂದ್ಮೇಲೆ ಇವ್ರನ್ನ ಮದ್ವೆ ಮಾಡ್ಸೋಣ ನಾವು, ಇಲ್ಲೇ ಹುಡುಗಿ ಹುಡುಕ್ತಾ ಇದೀವಿ. ಯಾಕೆ ನೀವು ಮದ್ವೆ ಆಗ್ತೀನಿ ಅಂದ್ಬಿಟ್ಟಿದೇನಿ? ಇದು ಸ್ಕಿನ್ ನೀವು ತಾನೇ ಹಿಡಿದು ಚೆನ್ನಾಗಿರೋ ಅಂತ ಹುಡುಗಿ ಹುಡ್ಕೊಡಿ ನನ್ಗೆ ಅಂತ. ಸೊ ನೀವು ಹುಡುಕಾಯ್ತಾ? ಆಗ್ಲೇ ಹುಡುಕಿದೀವಿ. ಸ್ವಯಂವರ ಜಾಸ್ತಿ ಜನ ಬರಂಗಿದ್ರು, ಜಾಸ್ತಿ ಜನ ಬರ್ತಾರೆ. ನೀವು ಯಾರನ್ನ, ಐ ಮೀನ್ ಯಾರು ಇಷ್ಟ, ಫಾಲ್ಸ್ ಪ್ರಾಮಿಸಸ್ ಕೊಡ್ತೀನಿ? ನಾನು ಪಾಲಿಗಮಿ ಅಲ್ಲ, ನಾನು ಅವರೇ ತಾನೇ ಹಿಡಿದು ಆಫ್ ಸ್ಕ್ರೀನ್ ಅಲ್ಲಿ. ಓಕೆ ಓಕೆ ಓಕೆ, ನೋ ಕನ್ಫ್ಯೂಷನ್, ಫುಲ್ ಕ್ಲಿಯರ್ ಇರೋಣ. ವಾಪಸ್ ಬಂದ್ಮೇಲೆ ಇನ್ನಷ್ಟು ಮಾತುಕತೆ. ಈಗ ಸದ್ಯಕ್ಕೆ ಸಾಂಗ್ಸ್ ರೆಡಿ ಆಗಿದೆ, ವಾಚ್ ಇಟ್. ರಾಜ್ ಮ್ಯೂಸಿಕ್ನ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಿದ್ದೀರಾ. ಎಸ್, ಸೂರಜ್ ಗೌಡ ಈಸ್ ಇನ್ ದ ಸ್ಟುಡಿಯೋ. ಸೊ ಸ್ಮಿತಾ, ಈಗ ಗೊತ್ತಲ್ಲ ನಿನಗೆ ಸ್ಪೆಷಲ್ ಸೆಗ್ಮೆಂಟ್. ಏನೊಂದು ಸ್ಪೆಷಲ್ ಸೆಗ್ಮೆಂಟ್? ನಿನಗೆ ಗೊತ್ತಲ್ಲ ಸ್ಪೆಷಲ್ ಸೆಗ್ಮೆಂಟ್ ಅಂದರೆ, ನೀವು ನಮ್ಮ ಸ್ಟುಡಿಯೋಗೆ ಬರ್ತಿದ್ದೀರಾ ಅಂತ ಒಂದು ಪೋಸ್ಟ್ ಹಾಕಿದ್ವಿ. ಸೊ ತುಂಬ ಜನ ನಿಮ್ಮ ಫ್ಯಾನ್ ಫಾಲೋವರ್ಸ್ ಎಲ್ಲ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಅದೆಲ್ಲದಕ್ಕೂ ನೀವು ಆನ್ಸರ್ ಮಾಡ್ಬೇಕು, ರೆಡಿ ಇದ್ದೀರಾ? ಖಂಡಿತವಾಗ್ಲೂ ಕಾಯ್ತಾ ಇದ್ದೀನಿ. ಇದೆಂಗಿತ್ತು ಅಂದ್ರೆ ಕಾಯ್ತಾ ಇದ್ದೀನಿ ಅಲ್ಲ, ಈ ಟೀಚರ್ ಸ್ಟೂಡೆಂಟ್ ಹೇಳಿದಾಗ. ಹೇಳಿ. ಓಕೆ, ಲೆಟ್ ಮೀ ಬಿ ವೆರಿ ಕ್ಲಿಯರ್, ಫೇಸ್ಬುಕ್ ಅಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದೀರಾ ನೀವು ಸೋಶಿಯಲ್ ಮೀಡಿಯಾದಲ್ಲಿ? ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇದ್ದೀನಿ. ಫೇಸ್ಬುಕ್ ಮಾಡ್ತಾ ಇದ್ದೀನಿ, ಬಟ್ ಕ್ವೈಟ್ ರೇರ್ಲಿ. ಕ್ವೈಟ್ ರೇರ್. ಓಕೆ, ಬಟ್ ಪ್ರೆಸೆಂಟ್ ಆಗಿ ಎಲ್ಲ ಇನ್ಸ್ಟಾಗ್ರಾಮ್ ತುಂಬಾ ಅಡಿಕ್ಟ್. ಎಲ್ಲ ಅಡಿಕ್ಷನ್ ಏನಿಲ್ಲಪ್ಪ ನನಗೆ, ನಾನು ನೋಡಬೇಕು ಅಂತ ಏನಿಲ್ಲ, ಬಟ್ ಅವಾಗ ಅವಾಗ ಫೋಟೋ ಹಾಕಬೇಕು. ಸಿನಿಮಾ ರಿಲೀಸ್ ಆದಾಗ ಒಂಚೂರು ನೋಡ್ತಾ ಇರ್ತೀನಿ ಬೇರೆಯವರದು. ಬಟ್ ಸೈಕಲ್ ಗ್ಯಾಪ್ ಅಂತೆಲ್ಲ ಪೋಸ್ಟ್ ಹಾಕೋಕೆ ಇನ್ಸ್ಟಾಗ್ರಾಮ್ ಲಾಗಿನ್ ಆಗ್ತಾರೆ. ಹೋಗ್ಲಿ ಬಿಡಿ, ಅದ್ರ ಬಗ್ಗೆ ಮಾತುಕತೆ ಮುಂದುವರ್ಸೋಣ. ಬಟ್ ಈಗ ಸೆಗ್ಮೆಂಟ್ ಅನೌನ್ಸ್ ಮಾಡ್ತಿದ್ದೀವಿ, ಫೇಸ್ಬುಕ್ ಪ್ರಶ್ನೆ. ಓಕೆ, ನಿಮ್ ಫ್ಯಾನ್ಸ್ ಅಂತ ಹೇಳ, ನಿಮ್ ಫಾಲೋವರ್ಸ್ ಅಂತ ಹೇಳ, ಅಥವಾ ನಿಮ್ಮನ್ನ ಇಷ್ಟಪಡೋರು ಅಂತ ಹೇಳ, ಕುಟುಂಬ, ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕ್ವೆಶನ್ಸ್ ಕೇಳಿದ್ದಾರೆ. ಹೇಳಿ ಹೇಳಿ. ಓಕೆ ಕಾವ್ಯ, ಅದು ಫಸ್ಟ್ ಪ್ರಶ್ನೆ. ನಿಮ್ಮ ಕುಟುಂಬದವರೇ ನೋಡಿ ನಿಮ್ಮ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ, ಏನ್ ಮಾಡ್ಲಿ ನಾನು? ಯಾರು ಯಾರು ಕೇಳಿದ್ರು? ಕಾವ್ಯ. ಅಯ್ಯೋ, ಹಂಗಂದ್ರೆ ಕಾವ್ಯನು ಕರ್ಸ್ಬಿಡಿಪ್ಪ ರಾಜ್ ಮ್ಯೂಸಿಕ್ ಆಫೀಸ್ ಹೊರಗಡೆ. ನಾನು ಆಗ್ಲೇ ಹೇಳಿದೆ ಒಂದ್ ಮೂರ್ ಜನ ಹುಡುಗಿರು ಬಂದ್ ನಿಂತಿದ್ದಾರೆ ಅಂತ. ಸೊ ಇವ್ರು ನಾಳೆ ಓಕೆ ಕಾವ್ಯ ಬನ್ನಿ, ಐ ಬಿಲೀವ್ ಇನ್ ಪಾಲಿಗಮಿ, ಬನ್ನಿ. ಓಕೆ, ಸೊ ದರ್ಶನ್ ಅವರ ಪ್ರಶ್ನೆ. ದರ್ಶನ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಇಂಡಸ್ಟ್ರಿಯಲ್ಲಿ ಒಂದು ಚಾನ್ಸ್ ಸಿಗಬೇಕು ಅಂದ್ರೆ ಬಹಳಷ್ಟು ಕಷ್ಟಪಡಬೇಕಾಗುತ್ತೆ. ಸೊ ನೀವು ಎಷ್ಟು ಕಷ್ಟಪಟ್ಟಿದ್ರಿ ನಿಮ್ಮ ಒಂದು ಅವಕಾಶಕ್ಕೆ ಅಂತ? ಅದನ್ನ ಕಷ್ಟ ಅಂತ ಅನ್ಕೊಂಡ್ರೆ ಅದು ಕಷ್ಟ ಅನ್ಸುತ್ತೆ, ನನಗೆ ಅದು ಕಷ್ಟ ಅನ್ಸಿರ್ಲಿಲ್ಲ. ನಾನು ಸುಮಾರು ಒಂದು 85 ಆಡಿಷನ್ಸ್ ಅಟೆಂಡ್ ಮಾಡಿದ್ದೆ, ಅಂಡ್ ಒಂದು 75 ಸೆಲೆಕ್ಟ್ ಆಗಿದೆ. ಬಟ್ ಸೆಲೆಕ್ಟ್ ಆದಾಗೆಲ್ಲ ಇಟ್ ಅಂದ್ರೆ ಈ
ಸುಮ್ಮನೆ ಗಾಂಧಿನಗರದಲ್ಲಿ ಓಡಾಡ್ಕೊಂಡು ನಾವು ಪ್ರೊಡ್ಯೂಸರ್ ನಾವು ಡೈರೆಕ್ಟರ್ ಅಂತ ಹೇಳ್ಕೊಂಡು ಓಡಾಡೋ ಅಂತ ಜನ ಅವರೆಲ್ಲ ನಮಗೆ ದುಡ್ಡು ಕೇಳ್ತಿದ್ರು ವಾಪಸ್ ಹಾಕೋದಕ್ಕೆ. ಸೊ ಅದನ್ನೆಲ್ಲ ಮೀರಿ 85ನೇ ಆಡಿಷನ್ ವಾಸ್ ಮದುವೆ ಮಮತೆ ಕರೆಯೋಲೆಗೆ ತುಗುದೀಪ ಪ್ರೊಡಕ್ಷನ್ಗೆ. ಅದು ತುಂಬಾ ನಿಯತ್ತಾಗಿ ನಡೀತು. ಸೊ ಎರಡು ಥರ ಜನನೂ ಇರ್ತಾರೆ ಅನ್ನೋದು ನನಗೆ ಅರ್ಥ ಆಗಿದ್ದು. ಬಟ್ ಅದನ್ನು ಕಷ್ಟ ಅಂತ ನಂಗೆ ಅನ್ಸಲ್ಲಪ್ಪ, ಯಾಕೆಂದರೆ ನಿಮ್ಗೆ ಬೇಕಿದ್ರೆ ನೀವು ಅಷ್ಟು ಮಾಡಲೇಬೇಕಾಗತ್ತೆ. ಅಂದರೆ ಐ ಕುಡ್ ಹ್ಯಾವ್ ಗಿವನ್ ಅಪ್ ಅಟ್ 50th ಆಡಿಷನ್. ಡೆಫಿನೆಟ್ಲಿ ಯಾ, ಬಿಕಾಸ್ 50th ಇಸ್ ಸ್ಟಿಲ್ ಅ ವೆರಿ ಬಿಗ್ ನಂಬರ್. 85 ಆಡಿಷನ್ಸ್ ಕೊಟ್ಟಿದ್ದೀರಾ, ಎಲ್ಲೋ ಒಂದು ಕಡೆ ಬೋರ್ ಆಗ್ಬಿಟ್ಟು ಅಪ್ಪ ತಲೆ ಕೇರ್ಕೊಂಡಿದ್ದೆಲ್ಲ ಬೇಡ ಹೋಗ್ಬೇಕು ಅಂತ. ಮುಂಚೆ ಎಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತಿದ್ರೆ ದುಡ್ಡು ಜಾಸ್ತಿ ಕೇಳೋರು, ಕೊನೆ ವಾಚ್ ಶೂಸ್ ಎಲ್ಲ ಬಿಟ್ಟು ಬಡವಂತರ ಹೋದ್ರು ಏನು ಉಪಯೋಗ ಆಗ್ತಿರ್ಲಿಲ್ಲ. ಓಕೆ, ಸೊ ಅವಾಗ ಆಡಿಷನ್ ಅಲ್ಲಿ ಇನ್ನೂ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆಡಿಷನ್ ಸೆಲೆಕ್ಟ್ ಆಗ್ತಿದ್ದೆ, ಅಂದ್ರೆ ಅಟ್ ಲೀಸ್ಟ್ 75 ಆಡಿಷನ್ಸ್ ಸೆಲೆಕ್ಟ್ ಆಗಿ ನಾನು. ಬಟ್ ಅದು ದುಡ್ಡು ಕೇಳೋರು, ದುಡ್ಡು ಕೇಳೋರು, ನೀವೇ ಇನ್ವೆಸ್ಟ್ ಮಾಡಿ ಒಂದು 50,000 ಐದು ಕೋಟಿವರೆಗೂ ಕೇಳೋರು. ನಾವು ನಮ್ಮ ಅಮ್ಮಂಗ್ ಬರಿ ನಾನು ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ತೋರಿಸಿ ಆಕ್ಟರ್ ಆಗ್ತೀನಿ ಅಂತ ಬಂದಿದ್ದು, ದುಡ್ಡು ತಗೋತೀನಿ ಅಂತ ಅಲ್ಲ ಅಂತಿಫಿಕೇಟ್ ಅಡ ಇಟ್ಟರು ಏನು ಬರಲ್ಲ. ಸುಧೀರ್ ಅವ್ರು ಕೇಳ್ತಾ ಇದಾರೆ, ಆಕ್ಚುಲಿ ಇಂಡಸ್ಟ್ರಿಗೆ ಬಂದವರು ಒಂದು ಸಿನಿಮಾ ಮಾಡಿದ ತಕ್ಷಣ ಅದು ಹಿಟ್ ಆಗ್ಬಿಟ್ರೆ ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಡ್ತಾರೆ, ಅದು ತಮಿಳು ತೆಲುಗು ಅಥವಾ ಮತ್ತೊಂದಾಗಿರ್ಬೋದು. ಸೊ ನಿಮಗೂ ಆ ಪ್ಲಾನ್ ಇರಲಿಲ್ವಾ, ಅಥವಾ ಯಾವಾಗಾದ್ರು ಹೋಗ್ಬೇಕು ಬೇರೆ ಭಾಷೆಗೆ ಅನ್ನೋ ಒಂದು ಪ್ಲಾನಿಂಗ್ ಇದೆಯಾ ಅಂತ? ಇಲ್ಲ, ನಾನು ಒಂದು ಸಿನಿಮಾ ಮಾಡಿದ್ದೀನಿ. ಬಟ್ ಏನಾಗುತ್ತೆ ಅಂದರೆ ನಾನು ಮಾಡಿದ್ದು ನನ್ನ ಕಂಡೀಷನ್ ಇದ್ದಿದ್ದು ಒಂದೇ, ಈ ಸಿನಿಮಾ ನೀವು ಕನ್ನಡದಲ್ಲಿ ಮಾಡ್ಬಿಟ್ಟು ತೆಲುಗು ರಿಲೀಸ್ ಮಾಡ್ತಾ ಇರ ಅಂದರೆ ಓಕೆ, ಬಟ್ ಇಟ್ಸ್ ಮೊದಲು ಅದು ಕನ್ನಡ ಪ್ರೈಮರಿಲಿ ಕನ್ನಡ ಸಿನಿಮಾ ಆಗಿರಬೇಕು ಅನ್ನೋದು ಕಂಡೀಷನ್ ಇತ್ತು. ಸೊ ಅದನ್ನು ಕನ್ನಡ ಸಿನಿಮಾ ಮಾಡಿ ಅದನ್ನು ತೆಲುಗು ರಿಲೀಸ್ ಮಾಡಿದ್ರು. ಸೊ ಸ್ನೇಹವೇ ಪ್ರೀತಿ ಅಂತ ಕನ್ನಡದಲ್ಲಿ ಬಂದಿತ್ತು, ಟೂ ಫ್ರೆಂಡ್ಸ್ ಅಂತ ತೆಲುಗುಲ್ ಬಂದಿತ್ತು. ಹಾಂ, ಸೊ ಬೇಸಿಕಲಿ KGF ಅಂತ ಅಂತ ದೊಡ್ಡ ಸಿನಿಮಾ ಏನು ತೋರಿಸ್ಕೊಡ್ತು ಅಂದರೆ ನಮ್ಮ ಕನ್ನಡ ಸಿನಿಮಾನೇ ಬೇರೆ ಭಾಷೆಗೆ ಡಬ್ ಮಾಡಿ ಅಲ್ಲೆಲ್ಲ ಅದನ್ನು ಗೆಲ್ಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಸೊ ನಾವು ಬೇರೆ ಇಂಡಸ್ಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಂಡಸ್ಟ್ರಿ ನಮ್ಮ ಹತ್ರ ಬಂದು ನೋಡೋ ಅಂತ ಇದನ್ನ ಯಶ್ ಅವರು ಪ್ರಶಾಂತ್ ನೀಲ್ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ನಾವು ಕೂಡ ಆದಷ್ಟು ನಮ್ಮ ಕನ್ನಡ ಸಿನಿಮಾನ ಎಲ್ಲ ಕಡೆ ಬೆಳ್ಸಕ್ಕೆ ಟ್ರೈ ಮಾಡೋಣ. ಓಕೆ, ವಿನುತ ಅವರ ನೆಕ್ಸ್ಟ್ ಪ್ರಶ್ನೆ, ಹುಡುಗಿರಿಗೆ ಶಾಪಿಂಗ್ ತುಂಬಾ ಇಷ್ಟ ಆಗುತ್ತೆ, ಅದೇ ತರ ಸೂರಜ್ಗೂ ಶಾಪಿಂಗ್ ಅಂದ್ರೆ ಇಷ್ಟ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಇಲ್ಲ, ನಾನು ಈ ವಿಚಾರದಲ್ಲಿ ತುಂಬಾ ಲಕ್ಕಿ, ನನಗೆ ಶಾಪ್ ಮಾಡಕ್ಕೆ ತುಂಬಾ ಜನ ಇದ್ದಾರೆ. ನಾನು ಯಾವತ್ತೂ ಶಾಪಿಂಗ್ ಹೋಗಲ್ಲ, ನಂಗೆ ಶಾಪಿಂಗ್ ತುಂಬಾ ಬೋರಿಂಗ್ ಅನ್ಸುತ್ತೆ. ಯಾರು ಶಾಪಿಂಗ್ ಮಾಡ್ತಾರೆ ನಿಮಗೆ? ತುಂಬಾ ಜನ ಫ್ರೆಂಡ್ಸ್ ಮಾಡ್ತಾರೆ, ಕಸಿನ್ಸ್ ಮಾಡ್ತಾರೆ, ಯಾರೇ ಅಬ್ರಾಡ್ ಹೋಗಿದ್ರು ಅವ್ರು ನನ್ನ ಅವ್ರ ಪಾಡಿಗೆ ಬಟ್ಟೆ ತರ್ತಿರ್ತಾರೆ. ಐ ಹ್ಯಾವ್ ವೆರಿ ರಿಚ್ ಫ್ರೆಂಡ್ಸ್, ವೆರಿ ವೆರಿ ರಿಚ್ ಫ್ರೆಂಡ್ಸ್, ಸೊ ಅವರೆಲ್ಲ ತಂದ್ಕೊಡ್ತಿರ್ತಾರೆ. ಅಂದ್ರೆ ಶಾಪಿಂಗ್ ಮಾಡೋಕೆ ಬೇಜಾರಾ ನಿಮಗೆ? ಹಾ, ಬೋರ್ ಆಗುತ್ತೆ ನನಗೆ. ಅಂದ್ರೆ ನನಗೆ ಸಿನಿಮಾ ಪ್ರೋಸೆಸ್ ಅಲ್ಲಿ ನಂಗೆ ಮೋಸ್ಟ್ ಬೋರಿಂಗ್ ಕೆಲಸ ಅಂದ್ರೆ ಕಾಸ್ಟ್ಯೂಮ್ ಚೇಂಜ್ ಅಂದ ತಕ್ಷಣ ಅಯ್ಯೋ ಕಾಸ್ಟ್ಯೂಮ್ ಚೇಂಜ್ ಅನಿಸ್ತಿರುತ್ತೆ ನನಗೆ. ನಂಗೆ ಅವರ್ಷನ್ ಇದೆ ಬಟ್ಟೆಗಳ ಮೇಲೆ, ನಂಗೆ ಬಟ್ಟೆ ಹಾಕೊಳಕ್ ಇಷ್ಟ ಇಲ್ಲ, ಐ ಲೈಕ್ ಟು ಬಿ ನೇಕೆಡ್. ಸೊ ಮನೆಯಲ್ಲಿ ನಾನು ಹೆಂಗೆ ಆಗಿರ್ತೀನಿ ಅಂದ್ರೆ ಆ ಥರ, ಅಂದರೆ ಇಟ್ಸ್ ಯೂಶಲಿ ಶಾರ್ಟ್ಸ್, ಆದಷ್ಟು ಮಿನಿಮಲ್ ಕ್ಲೋದಿಂಗ್ ಅಲ್ಲಿ ಇರೋಕೆ ಇಷ್ಟ. ಸೊ ಶಾಪಿಂಗ್ ಎಲ್ಲ ಅಂದ್ರೆ ಇಟ್ಸ್ ಟೂ ಮಚ್ ಫಾರ್ ಮಿ. ಓಕೆ, ಈಗ ಸಿನಿಮಾ ಪ್ರಪೋಸಲ್ಸ್ ಗಳನ್ನ ಹಲವು ನೋಡಿರ್ತೀವಿ, ಬಟ್ ಈ ಸಿನಿಮಾ ಪ್ರಪೋಸಲ್ಗೂ ರಿಯಲ್ ಲೈಫ್ ಪ್ರಪೋಸಲ್ಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಕೇಳ್ತಿದ್ದಾರೆ ಹರ್ಷ ಅವರು. ಯಾಕಂದ್ರೆ ಕ್ರಶ್ ಇದೆ ಅಂತ ಹೇಳಿದ್ರಿ ನೀವು ಲೈಫ್ ಅಲ್ಲಿ, ಯಾರ್ಯಾರು ಪ್ರಪೋಸ್ ಮಾಡಿದ್ದೀರಾ? ಅಲ್ಲ, ಬೆಳೀತಾ ಬೆಳೀತಾ ಗಂಡ್ಮಕ್ಳು ಅಂದ್ಮೇಲೆ ಅವೆಲ್ಲ ಆಟಗಳು ಆಡಿರ್ತಾರೆ, ಕಾಲೇಜ್ ಲೈಫ್ ಅಲ್ಲಿ ಆಗಿರ್ಬೋದು, ಅದಾದ್ಮೇಲೂ ಆಗಿರ್ಬೋದು, ನೆನ್ನೆನೂ ಆಗಿರ್ಬೋದು. ಬಟ್ ಜನರಲಿ ಅಂದ್ರೆ ಇವೆಲ್ಲ ಎಲ್ಲರ ಜೀವನದಲ್ಲೂ ನಡೆದೇ ನಡೆದಿರುತ್ತೆ. ಆಫ್ ಕೋರ್ಸ್ ನೆನ್ನೆ ಆಗಿದೆ, ಇಲ್ಲ ಜನರಲ್ ಎಕ್ಸಾಂಪಲ್ ಕೊಟ್ಟಿದ್ದು ಆಗಿರಬಹುದು, ಆಗಿದ್ರೆ ಆಗಿದೆ, ಐ ಮೀನ್ ಆಗಿದ್ರೆ ಆಗಿದೆ ಅಂತ ಅರ್ಥ. ಇಲ್ಲ, ನೆನ್ನೆ ಆಗಿಲ್ಲಮ್ಮ, ನೆನ್ನೆ ಆಗಿಲ್ಲ, ಮೊನ್ನೆ ಆಯ್ತಾ? ಇಲ್ಲ, ಆಯ್ತಾ? ಫುಲ್ ಫುಲ್ ಡೀಟೇಲ್ಸ್ ಕೊಡ್ತೀನಿ ಅದು ಕಟ್ ಆದ್ಮೇಲೆ. ಓಕೆ, ಸೊ ವಾಪಸ್ ಬರೋಣ ಸದ್ಯಕ್ಕೆ. ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ನಿಮ್ಮೆಲ್ಲರಿಗೋಸ್ಕರ ರೆಡಿ ಆಗಿದೆ, ಸ್ಟೇ ಟ್ಯೂನ್ಡ್. ವೆಲ್ಕಮ್ ಬ್ಯಾಕ್ ಟು ಕರುನಾಡು, ಗುಡ್ ಮಾರ್ನಿಂಗ್. ವಾಪಸ್ ಕ್ಯಾಮರಾ ಬರಲ್ಲ. ಥ್ಯಾಂಕ್ ಯು ಸೋ ಮಚ್, ನಮ್ಮ ಕೆಲಸನೂ ನೀವೇ ಮಾಡ್ತಿದ್ರ, ಬಟ್ ಇಟ್ ಫೀಲ್ಸ್ ನೈಸ್ ಟು ಹ್ಯಾವ್ ಯು ಇನ್ ದ ಸ್ಟುಡಿಯೋ. ಸೊ ನಿನ್ನೆ ಸನಿಹಕ್ಕೆ ಶೂಟಿಂಗ್ ಎಲ್ಲಿ ತನಕ ಬಂದಿದೆ ಇವಾಗ? 70% ಮುಗ್ದಿದೆ, ಮಳೆ ಬಂದಿರಲಿಲ್ಲ ಅಂದ್ರೆ ಮುಗ್ದೇ ಹೋಗ್ಬಿಟ್ಟಿರೋದು. ಬಟ್ ಮಳೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಬ್ರೇಕ್ ತಗೊಂಡಿದೀವಿ, ಅಂಡ್ ವಿ ಆರ್ ಸ್ಟಾರ್ಟಿಂಗ್ ಅಗೇನ್ ನೆಕ್ಸ್ಟ್ ವೀಕ್. ಸೊ ನನ್ನ ಪ್ರಕಾರ ವಿ ವಿಲ್ ಬಿ ಕಂಪ್ಲೀಟಿಂಗ್ ದ ಫಿಲ್ಮ್ ಮಿಡ್ ಡಿಸೆಂಬರ್ ಅಷ್ಟೊತ್ತಿಗೆ ಮುಗಿಸ್ತೀವಿ. ಎಲ್ಲಿ ಶೂಟಿಂಗ್ ಮಾಡಿದ್ದೀರಾ? ಕತೆ ಬರ್ದಿರೋದು ನಾನೇ. ಸೊ ಕತೆ ಬ್ಯಾಂಗ್ಳೂರ್ ಬೇಸ್ಡ್ ಆಗಿರೋದ್ರಿಂದ ಸೊ ಬೆಂಗಳೂರಲ್ಲೇ ಶೂಟ್ ನಡೀತಿದೆ. ನನಗೆ ಗೊತ್ತಿಲ್ಲ, ನಮ್ಮ ಸ್ಟುಡಿಯೋದಲ್ಲಿ ಕಥೆಗಾರ ಬೇರೆ ಇದ್ದಾರೆ. ವಾವ್, ಎಷ್ಟು ವರ್ಷದ ಕಥೆ ಇದು? ನಮ್ ಕತೆ ಅಲ್ಲ ಇದು, ನಮ್ ಕತೆ ಬರೆದ್ಬಿಟ್ರೆ ಕ್ರಿಯೇಟಿವಿಟಿನೇ ಇಲ್ಲ, ನಮ್ಮ ಬಗ್ಗೆ ನಾವೇ ಬರ್ಕೊಳ್ಳೋದ್ರಲ್ಲಿ ಏನರ್ಥ ಇಲ್ಲ. ಬಟ್ ಯಾವಾಗ, ವೆನ್ ಡಿಡ್ ಯು ಪೆನ್ ಡೌನ್ ದ ಸ್ಟೋರಿ? ಯಾವಾಗ ನಾನು ಮತ್ತೆ ನನ್ನ ಫ್ರೆಂಡ್ ಒಂದು ತುಂಬಾ ಕೆಟ್ಟ ನರೇಷನ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ತುಂಬಾ ಕೆಟ್ಟ ನರೇಷನ್ ಮುಗಿಸ್ಕೊಂಡು ಈ ತರನು ಯೋಚನೆ ಮಾಡಬಹುದು ಯಾರ ಅಂತ. ಸೊ ಬಂದು ಕೂತಿದ್ದಾಗ ಅವನು ಹೇಳ್ದ, ಬ್ರೋ ನೀವ್ ಯಾಕೆ ಬರೀಬಾರ್ದು ಅಂತ. ಲೈಕ್ ಓಕೆ ಬ್ರೋ, ಟ್ರೈ ಮಾಡೋಣ, ಬರದ್ವಿ.
ಬರೋದಾಗ ಸುಮಾರು ಜನಕ್ಕೆ ಇಷ್ಟ ಆಯ್ತು. ಅಂಡ್ ನನ್ನ ಫ್ರೆಂಡ್ಸ್ ಇದ್ರು ಅಕ್ಷಯ್ ಅಂಡ್ ರಂಗ ಅಂತ ಪ್ರೊಡ್ಯೂಸರ್ಸ್, ಅವ್ರು ತೋರಿಸೋ ಅಂದ್ರೆ ಅವ್ರಿಗೊಂದ್ಸತಿ ನರೇಟ್ ಮಾಡಿದೆ, ಸಿನಿಮಾ ಮಾಡೇ ಬಿಡೋಣ ಅಂತ ಹೇಳಿದ್ರು. ಅಲ್ಲಿಂದ ಶುರು ಆಗಿದೆ. ವೆರಿ ನೈಸ್. ಓಕೆ, ಸೊ ಇಷ್ಟೊಂದೆಲ್ಲ ಜನರಲ್ ಆಗಿ ಮಾತಾಡ್ತಿದ್ದೀವಿ, ಬಟ್ ನಮಗೆ ಗೊತ್ತಿರೋ ಹಾಗೆ ಸೂರಜ್ ಇಸ್ ಕ್ವೈಟ್ ಟ್ಯಾಲೆಂಟೆಡ್. ಸಿಕ್ಕಾಬಟ್ಟೆ ಟ್ಯಾಲೆಂಟ್ಸ್ ಇದೆ ಸೂರಜ್ ಅವ್ರ ಹತ್ರ. ಸೊ ಆ ಟ್ಯಾಲೆಂಟ್ ನಮಗೆ ತೋರಿಸಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಸೊ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ. ಎಸ್, ಈಗ ಟ್ಯಾಲೆಂಟ್ಗೆ ಸೈ. ಈಗ ನೋಡೋಣ ಎಷ್ಟು ಸೈ ಹೇಳ್ತೀರಾ ಟ್ಯಾಲೆಂಟ್ಗೆ ಅಂತ. ಸೊ ಟೆಲ್ ಮೀ, ಸ್ಪೋರ್ಟ್ಸ್ ಪ್ಲೇಯರ್ ಆಗಿದ್ರಾ ಅಥವಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ರಾ ಸ್ಕೂಲ್ಸ್ಗಳಲ್ಲಿ, ಸ್ಕಿಟ್ಸ್ ಅಲ್ಲಿ, ಅಥವಾ ಏನ್ ಚೆನ್ನಾಗಿ ಮಾಡ್ತಿದ್ರಿ? ಇಲ್ಲ ಇಲ್ಲ, ಸ್ಕಿಟ್ ಅಲ್ಲಿ ನನಗೆ ಚಿಕ್ಕವನಿಂದ ನಟನ ಆಗ್ಬೇಕು ಅನ್ನೋ ಆಸೆ ಇತ್ತು. ಸೊ ಸ್ಕೂಲಲ್ಲಿ ಕೂಡ ನಾನು ಐ ವಾಂಟೆಡ್ ಟು ಪಾರ್ಟಿಸಿಪೇಟ್ ಇನ್ ಡ್ರಾಮಾ. ಸೊ ಬಟ್ ನನ್ಗೆ ಯಾವಾಗ್ಲೂ ಡೈಲಾಗ್ ಇಲ್ದರೆ ಇರೋಂತ ಪಾತ್ರ ಕೊಡ್ತಿದ್ರು, ಇಲ್ಲ ದ್ವಾರಪಾಲಕ ಮಾಡಿರ್ತಿದ್ರು ಮುಂದೆ, ಇಲ್ಲ ಅಂದ್ರೆ ದೇವ್ರ ಮಾಡಿಂದ ಕೂರಿಸ್ಬಿಡೋರು. ಏನು ಡೈಲಾಗ್ ಇರ್ತಿಲ್ಲ, ಸುಮ್ಮನೆ ನಿಂತಿರ್ಬೇಕಾಗೋದು. ಬಟ್ ಸಿಂಗಿಂಗ್ ಆಫ್ ಕೋರ್ಸ್, ನಮ್ಮ ತಾಯಿಗೆ ನಾನು ಒಬ್ಬ ಸಿಂಗರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆ ಕಾರಣದಿಂದ ನನ್ನ 8 ವರ್ಷ ಕರ್ನಾಟಕ ಮ್ಯೂಸಿಕ್ ಕ್ಲಾಸಿಕಲ್ ಸಿಂಗಿಂಗ್ ಕಳಿಸಿ ಜೂನಿಯರ್ಸ್ ಎಕ್ಸಾಮ್ ಮುಗಿಸಿದ್ದೆ. ಐ ಪ್ಲೇ ಮ್ಯಾಂಡಲಿನ್, ಐ ಪ್ಲೇ ಗಿಟಾರ್, ಐ ಪ್ಲೇ ಕೀಬೋರ್ಡ್, 3 ಇನ್ಸ್ಟ್ರೂಮೆಂಟ್ ನುಡ್ಸೋದಕ್ಕೆ ಬರುತ್ತೆ ನನಗೆ. ಆ ನಂತರ ಬೌಲಿಂಗಲ್ಲಿದ್ದೆ, ಗೋ ಕಾರ್ಟಿಂಗಲ್ಲಿದ್ದೆ, ಐ ವಾಸ್ ಇನ್ ಟು ರ್ಯಾಲಿಂಗ್, ರೇಸಿಂಗ್, INRC ಓಡಿಸಿ ನಾನು ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್. ಐ ವನ್ ಅ ಲಾಟ್ ಆಫ್ ಆಟೋಕ್ರಾಸಸ್. ಸೂಪರ್. ಸೊ ಇಟ್ ಹ್ಯಾಸ್ ಬೀನ್, ನನ್ಗೆ ಏನ್ ಬೇಕನ್ನೆಲ್ಲ ಮಾಡ್ಕೊಂಡ್ ಬಂದಿನಿ ಬೇಸಿಕಲಿ ಅಷ್ಟೆ. ಆಕ್ಚುಲಿ ಎಷ್ಟೊಂದು ಜನ ಹೇಳ್ತಾರೆ ಸಂಗೀತ ಕಲಿಯೋದ್ರಿಂದ ವಾಯ್ಸ್ ಮಾಡ್ಯುಲೇಷನ್ ಈಸಿ ಆಗುತ್ತೆ ಅಂತ. ಹೌದಾ? ಖಂಡಿತವಾಗ್ಲು, ನಂಗೆ ಡಬ್ಬಿಂಗ್ ಅಂತೂ ತುಂಬಾನೇ ಬೇಗ ಮುಗಿದೋಗುತ್ತೆ. ಯೂಶ್ವಲಿ ಸುಮಾರು ಜನ ಸುಮಾರು ದಿನ ತಗೋತಾರಂತೆ, ನಂಗೆ 3 ಗಂಟೆ ಸಾಕಂತೆ. MMK-ನು 3 hours ಅಲ್ಲಿ ಮುಗಿಸಿದ್ರು. ವಾವ್, ಸೂಪರ್. ಸದ್ಯಕ್ಕೆ ನಿಮ್ ತಲೆಯಲ್ಲಿ ಓಡ್ತಾ ಇರುವಂತ ಒಂದ್ ಸಾಂಗ್? ನನ್ನ ತಲೆಯಲ್ಲಿ ಬರೀ ನಮ್ ಸಿನಿಮಾ ಸಾಂಗ್ ಒಂದೆರಡು ಚರಣ. ಇಲ್ಲಮ್ಮ, ಇಲ್ಲ ಇಲ್ಲ, ಆಡಿಯೋ ಲಾಂಚೇ ಆಗಿಲ್ಲ. ಜೊತೆಗೆ ಈಗ ತಾನೇ ಲಿರಿಕ್ಸ್ ಬರ್ದಿರೋದು ನೀವು. ಓಕೆ, ನಿಮ್ಮ ಫೇವರೇಟ್ ಸಿಂಗರ್ ಯಾರು? ನನ್ನ ಫೇವರೇಟ್ ಸಿಂಗರ್ ಸುಮಾರು ಜನ ಇದ್ದಾರೆ. ಅಂದ್ರೆ ಡಿಪೆಂಡ್ಸ್ ಯಾವ ಜಾನರ್ ಅಲ್ಲಿ ನೀವು ಹಾಡು ಹೇಳ್ತಾ ಇದ್ದೀರಾ. ರೊಮ್ಯಾಂಟಿಕ್ ಸಾಂಗ್, ರೊಮ್ಯಾಂಟಿಕ್ ಸಾಂಗ್ ನಂಗೆ ವಿಜಯ್ ಪ್ರಕಾಶ್. ನೀನು ಇವಾಗ ಏನು ಕೇಳಿದ್ರು ಅವ್ರು ಅದಕ್ಕೆ ಇನ್ನೊಂದು ಮತ್ತೊಂದು ಹೇಳ್ತಾರೆ ಅವರು. ಓಕೆ, ವಿಜಯ್ ಪ್ರಕಾಶ್ ಯಾವ್ದಾದ್ರು ಹಾಡು ಹಾಡೋಕ್ಕಾಗತ್ತಾ? ಅಲ್ಲಮ್ಮ, ನಾನು ಬರ್ತಾ ಇದ್ದಂಗೆ ಹೇಳ್ಬಿಟ್ಟೆ ನಾನು ಹಾಡಲ್ಲ ನಮಗೆ ಹೇಳಿಲ್ವಲ್ಲ. ಕ್ರಾಸ್ ಕ್ವೆಶ್ಚನ್ ಹಾಕೊಂಡು ಹಿಂಗೆ ಕೇಳಿದ್ರು. ಓಕೆ, ಹೋಗ್ಲಿ ಬಿಡಿ. ಇವಾಗ ನನಗೆ ನಿಮ್ಮ ಸಿಲಿಕಾನ್ ಸಿಟಿ ಚಿತ್ರದ ಒಂದು ಡೈಲಾಗ್ ಹೇಳಿ. ಇದಕ್ಕಾದ್ರೂ ಒಪ್ಕೊಂಡ್ರಲ್ಲ, ನಾಪ್ಕ ಇರೋದಲ್ಲ ಅದಕ್ಕೆ. ರೋಡು ನಮ್ದೆ, ಬೈಕು ನಮ್ದೆ, ಕದಿಯ ಚಿನ್ನನೂ ನಮ್ದೆ, ಈ ಸಿಲಿಕಾನ್ ಸಿಟಿಲಿ ಹವಾನೂ ನಮ್ದೆ. ಹಿಂಗ್ ಕೈ ಕಟ್ಕೊಂಡೆ ಹೇಳ್ತೀರಾ ಡೈಲಾಗ್ನ? ಇಲ್ಲ, ನೀವು ಆಕ್ಟ್ ಮಾಡಿ ಅಂತ ಹೇಳಿದ್ರೆ ಡೈಲಾಗ್ ಹೇಳಿ ಅಂತ ಹೇಳಿದ್ದು. ಹಾಗೆ ನಿಮ್ಮ ಮೊದಲನೇ ಸಿನಿಮಾ ತೂಗುದೀಪ ಕುಟುಂಬದಿಂದ ಬಂದಿದ್ದು. ಸೊ ಅಫ್ಕೋರ್ಸ್ ನಿಮಗೆ ಆ ಫ್ಯಾಮಿಲಿ ಮೇಲಿರುವಂತಹ ರೆಸ್ಪೆಕ್ಟ್ ಅರ್ಥ ಆಗುತ್ತೆ. ದರ್ಶನ್ ನಿಮ್ಮ ಫೇವ್ರೇಟ್ ಅಂತೆ, ಹೌದಾ? ಖಂಡಿತವಾಗ್ಲು, ಡಿ ಬಾಸ್ ಇಸ್ ದಿ ಬೆಸ್ಟ್. ಸೊ ಡಿ ಬಾಸ್ ಅವರ ಒಂದೇ ಒಂದು ಡೈಲಾಗ್ ಹೇಳ್ತೀರಾ? ಡಿ ಬಾಸ್ ಅವ್ರದ್ದು, ಓಕೆ, ನಮ್ಮ ಹೆಣ್ಮಕ್ಳು ಹರ್ಸ್ಕೊಡ್ ಮಾಡಿ ಇದನ್ನ ಪ್ಲೀಸ್. ಅಲ್ಲ, ಅವ್ರು ಏನ್ ಮಾಡಿದ್ರು ಗೊತ್ತಾ? ಅವ್ರು ಹಿಂಗ್ ನಡೆದಿದ್ರು, ನಾನು ಆತರ ನಡಿಬೇಕಾಗತ್ತಷ್ಟೇ. ಸೊ ಇವಾಗ ಸುಮ್ಮನೆ ಫೋಕಸ್ ಪುಲ್ಲರ್ಗೆಲ್ಲ ಕಷ್ಟ ಆಗತ್ತೆ ಈಗ ಇದ್ರ ಬದಲು. ನಮ್ಮ ಹೆಣ್ಮಕ್ಳು ಹಚ್ಕೊಳ್ಳೋ ಅರ್ಶನ ಕುಂಕುಮನ ತಗೊಂಡೋಗಿ ಬಾವುಟ ಮಾಡಿದವ್ರು ನಾವು. ಬಾವುಟ ಮುಟ್ತಾರೇನೆ ಬಿಡಲ್ಲ, ಇನ್ನು ನಮ್ಮ ಹೆಣ್ಮಕ್ಳು ಮುಟ್ತಾರೆ ಬಿಡ್ತೀವ. ಯಾರು 3 ಜನಕ್ಕೂ ಬರಲ್ಲ, ಇನ್ನೇನು ಮಾಡೋದು? ನಿಮ್ಗೆ ವಿಸಿಲ್ ಹೊಡಿಯಕ್ ಬರಲ್ವಾ? ಓಕೆ, ಸೊ ಥಿಯೇಟರ್ ಹೋಗಿ, ಟೆಂಟ್ ಹೋಗಿ, ಸಿನಿಮಾಗಳನ್ನ ನೋಡಿ, ವಿಸಿಲ್ ನೋಡಿದ ಅಭ್ಯಾಸ? ವಿಸಿಲ್ ತಗೊಂಡು ಹೋಗ್ತಿದ್ದೆ. ವಿಸಿಲ್ ತಗೊಂಡಿದ್ರಂತ? ಅಯ್ಯೋ, ಸೀರಿಯಸ್ಲಿ ತಗೊಂಡು ಹೋಗ್ತಿದ್ದೆ, ನಂಗೆ ವಿಸಿಲ್ ಹೊಡಿಯಕ್ ಬರಲ್ಲ ನಾನು. ಓಕೆ, ನಮ್ಮ ಹೀರೋ ಕಮರ್ಷಿಯಲು, ಬಟ್ ನಿಜವಾಗ್ಲೂ ವಿಸಿಲ್ ಹೊಡೆಯಕ್ ಬರಲ್ವಂತೆ. ನಾವು ಕಾರ್ಯಕ್ರಮ ಮುಗಿಸೋಷ್ಟ್ರೊಳಗೆ ಅಟ್ಲೀಸ್ಟ್ ವಿಸಿಲ್ ಹೊಡೆಯೋದು ಕಲಿಸ್ತೀವಿ. ಸಾಂಗ್ ಬ್ರೇಕ್ ತಗೊಳ್ಳಿ, ಗೋ ವಾಚ್ ದ ಸಾಂಗ್. ಬೆಳಗ್ಗೆನೆ ನಾವು ಅವ್ರಿಗೆ ತಲೆ ತಿಂತಿದ್ದೀವೋ, ಅವ್ರು ನಮಗ್ ತಲೆ ತಿಂತಿದ್ವೋ ಗೊತ್ತಿಲ್ಲ. ಬಟ್ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇವತ್ತು ಸೂರಜ್ ನಮ್ಮ ಜೊತೆಗಿದ್ದಾರೆ. ವೆಲ್, ಹೇಗಿತ್ತು ಕಾರ್ಯಕ್ರಮ ಇಲ್ಲಿ ತನಕ? ತುಂಬಾ ಚೆನ್ನಾಗಿತ್ತು. ಐ ಮೀನ್, ಇಷ್ಟೊಂದು ಸಿಂಪಲ್ ಆಗಿ ಹೇಳ್ಬಿಟ್ಟು ಫುಲ್ ಪ್ರೋಗ್ರಾಮ್ ಸೂರಜ್ ಅವ್ರು ಹಿಂಗೆ ನಿಂತಿದ್ರು. ಅಲ್ಲ, ಸರ್ಕಾಸಮ್ ಅರ್ಥ ಮಾಡ್ಕೋಬೇಕು, ತುಂಬ ಚೆನ್ನಾಗಿತ್ತು. ಇಲ್ಲ ಇಲ್ಲ, ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಯೂಶ್ವಲಿ ಕೂರಿಸಿ ಕೇಳಿದ ಪ್ರಶ್ನೆ ಕೇಳ್ತಿರ್ತಾರೆ, ದಿಸ್ ವಾಸ್ ಮೋರ್ ಜೋವಿಯಲ್. ನಗ್ನಗ್ತಾ ಖುಷಿ ಖುಷಿಯಾಗಿ ಒಂದು ಸ್ವಲ್ಪ ಪರ್ಸನಲ್ ಕ್ವೆಶನ್ಸ್ ಕೇಳಿಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಏನೇನೋ ಮಾಡ್ತಾ ಇದ್ದೀವ.
ಬಟ್ ಸೂರಜ್ ಬಂದಿದ ತಕ್ಷಣ ಅಫ್ಕೋರ್ಸ್ ಎಲ್ಲ ಹುಡುಗಿರು ಚೆಕ್ಔಟ್ ಮಾಡಿರ್ತಾರ, ನಾನು ನಿಮ್ಮನ್ನ ಚೆಕ್ಔಟ್ ಮಾಡಿದೆ. ಸಿಕ್ಕಾಪಟ್ಟೆ ಟ್ಯಾಟೂಸ್ ಇದೆ, ಬಟ್ ಈ ಟ್ಯಾಟೂ ಯಾಕೋ ಕಾಣಿಸ್ತಿದೆ? ಟ್ಯಾಟೂಸ್ ಇದೆಯಾ? ಈ ಟ್ಯಾಟೂ ಯಾಕೆ ಮರೆ ಆಗ್ತಾ ಇದೆ? ಇದನ್ನ ತೆಗಿಸ್ತಾ ಏನಿ, ಬಿಕಾಸ್ ಇಟ್ಸ್ ಇನ್ನು ವಿಸಿಬಲ್ ಪ್ಲೇಸ್, ನಟನಾಗಿ ಕಾಣುವಂತ ಜಾಗದಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ತೆಗಿಸ್ತಾ ಇನಿ. ಇದಾದ ತಗ್ಸಾಗಿದೆ, ಕಾಣಲ್ಲ ಯಾರಿಗೂ. ಈ ಬಾಲಿವುಡ್ ಅಲ್ಲೆಲ್ಲ ಹಳೆ ಬಾಯ್ ಫ್ರೆಂಡ್ ಗೋಸ್ಕರ ಒಂದು ಟ್ಯಾಟೂ ಅನ್ನ ಹಾಕೊಂಡ್ಬಿಡೋರು, ಆಮೇಲೆ ಬಾಯ್ ಫ್ರೆಂಡ್ ಚೇಂಜ್ ಆಗಿದ ತಕ್ಷಣ ಟ್ಯಾಟೂ ಅಳಿಸ್ಬೇಕಾಗುತ್ತೆ, ಆ ಥರದ ಏನಾದ್ರು ಪ್ರಮೇಯ ನಿಮಗ್ ಬಂದಿತ್ತಾ? ಇಲ್ಲ, ನಾನು ಚಿಕ್ಕವನಿಂದ ಬೆಳಿತಾನೆ ಗೊತ್ತಾಗೋಯ್ತು ಒಂದೇ ಹೆಸರು ಹಾಕ್ಸ್ಕೋಬಾರ್ದು ಅಂತ. ಹೆಸರು ಹಾಕ್ಸ್ತಾ ಹೋದ್ರೆ ಮೈ ಎಲ್ಲ ಬರ್ಕೋಬೇಕಾಗತ್ತೆ ಅಂತ. ಸೊ ಬೇಡ, ಯಾಕೆ ಬೇಕು ಮೈಯೆಲ್ಲ ಟ್ಯಾಟೂ ಹಾಕ್ಸ್ಕೊಳ್ಳೋದು, ಸುಮ್ಮನೆ ಬಿಡೋದು ವಾಸಿ. ಇಷ್ಟ ಅಷ್ಟುದ್ದ ಇದೆ ಅಂತ. ಇಲ್ಲ, ನಾನು ಇಷ್ಟಪಡೋರು ಅಂತ ಅರ್ಥ, ನೀವೇನೇನೋ ಅರ್ಥ ಮಾಡ್ಕೊಳ್ಳಿ. ಬಟ್ ಟ್ಯಾಟೂ ಕ್ರೇಜ್ ಯಾವಾಗಿಂದ ಶುರು ಆಯಿತು ಸೂರಜ್ಗೆ? ಹಿಂಗೆ ಒಂದಿಷ್ಟು ಸವಾಸ ದೋಷ ಫ್ರೆಂಡ್ಸ್ ಅವರೆಲ್ಲ ಹಾಕ್ಸ್ಕೊತಿದ್ರು ಅಂದ್ಬಿಟ್ಟು ನೀನು ಹಾಕ್ಸ್ಕೊಂಡು ಶುರು ಆಯ್ತು. ಬಟ್ ಎರಡೇ ಟ್ಯಾಟೂ ಇರೋದು, ಇನ್ನೇನು ಇಲ್ಲ, ಇಲ್ಲೊಂದು ಇದೆ ಅಷ್ಟೇ. ಅಲ್ಲಿರೋದೇನು? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಇದು ಕೂಡ ಶಿವ ರಿಲೇಟೆಡ್? ಇಲ್ಲ, ದಿಸ್ ಓಂ ಅಷ್ಟೇ. ಇದು ಆದ್ರೆ ಓಟಮ್ ಇದೆ. ಅಲ್ಲ, ನೀವು ಕೊಂಬೆಲ್ಲ ಬಂದಿದೆ, ಅದು ಬೇರೆ ವಿಚಾರ. ಡಿಸೈನ್ ಅದು. ಓ, ಅವಳೇನೋ ಸಿಐಡಿ ಕೆಲಸ ಮಾಡ್ತಾಳೆ, ಏನ್ ಕಾಣ್ತಿದೆ ನಿಮಗೆ? ಬರತ್ತದೆ. ಆಯ್ತಾಯ್ತು, ಓಂ ಅಷ್ಟುದ್ದ ಹೋಗುತ್ತಾ ಯೋಚನೆ ಮಾಡ್ಬೇಕು. ಸಿನಿಮಾ ಇಂಡಸ್ಟ್ರಿಗೆ 2016 ಕಾಲಿಟ್ರಿ, ಒಂದು 5 ವರ್ಷ ಅಂತೂ ಖಂಡಿತ ಆಗಿದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು. 4 ವರ್ಷ. ಓಕೆ, 4 ವರ್ಷ. ಲೆಟ್ಸ್ ಬಿ ವೆರಿ ಪ್ರಿಸೈಸ್. ವೆರಿ ಗುಡ್ ಮ್ಯಾಥ್ಸ್, ವೆರಿ ಗುಡ್ ಮ್ಯಾಥ್ಸ್. ಅದಕ್ಕೆ ಇಲ್ಲಿರೋದಲ್ವಾ? ಹಂಗ ಹೇಳ್ಬೇಡಿ ಪಾಪ. ಇಲ್ಲಾಂದ್ರೆ ಅಕೌಂಟೆಂಟ್ ಅಥವಾ ಯಾವ್ದಾದ್ರು ಮ್ಯಾಥ್ಸ್ ಟೀಚರ್. ನೀವು ಕೆಲಸ ಎಂಜಾಯ್ ಮಾಡ್ತಾ ಇರಲ್ವಾ? ಅದಕ್ಕೆ. ಸೊ ಹೇಳಿ, ಲೈಫ್ ಅಲ್ಲಿ ಏನ್ ಬದಲಾಗಿದೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ? ನನ್ಗಂತೂ ಏನು ಬದಲಾಗಿಲ್ಲ, ನಾನು ಮಾಡ್ತಿರೋ ಕೆಲಸ ನನಗೆ ಖುಷಿ ಕೊಡ್ತಿದೆ ಅಷ್ಟೇ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿಗೆ ಬಂದೇ ಅದರಿಂದ ಏನೋ ಒಂದು ಹೀರೋ ಆದೆ, ಅದರಿಂದ ಏನೋ ಒಂದು ಕೊಂಬಂದಂಗೆ ಏನೂ ಇಲ್ಲ ಆ್ಯಕ್ಚುಲಿ ಬೇಸಿಕಲಿ. ಯಾಕೆಂದರೆ ನಮ್ಮನ್ನು ಬೆಳೆಸಿರೋ ರೀತಿಲಿ ಐ ಕ್ಲಿಯರ್ಲಿ ಇನ್ನೂ ಜನ ಮರ್ಯಾದೆ ಕೊಡ್ತಿರೋದು, ಪ್ರೀತಿ ತೋರಿಸ್ತಿರೋದು, ನಾವು ಮಾಡ್ತಿರೋ ಕೆಲಸಕ್ಕೆ ನಮಗಲ್ಲ ಅಂತ. ಸೊ ಬೇಸಿಕಲಿ ಅವ್ರು ನಾನು ಯಾರು ಅನ್ನೋದು ಗೊತ್ತಿರಲ್ಲ. ಸೊ ನಾನು ನಮ್ಮ ಕೆಲಸ ನೋಡಿ, ನಮ್ಮ ಪಾತ್ರ ನೋಡಿ ಇಷ್ಟಪಡುವಂಥ ಜನಕ್ಕೆ ಅದನ್ನು ನಮ್ಮ ತಲೆಗೆ ಹಚ್ಚಿಸ್ಕೋಬಾರ್ದು ಅನ್ನೋದು ಮುಂಚೆಯಿಂದಿತ್ತು. ಆ್ಯಂಡ್ ನನ್ನ ಫ್ರೆಂಡ್ ಸರ್ಕಲು ಚೇಂಜ್ ಆಗಿಲ್ಲ, ಎಲ್ಲ ಅದೇನೆ. ಏನು ಅಂದರೆ, ಏನು ಚೇಂಜ್ ಆಗಿದೆ? ಜಾಸ್ತಿ ಕೆಲಸ ಬೇಕು ಅನ್ಸುತ್ತೆ. ಯಾರೋ ಪ್ರೀತಿ ತೋರಿಸ್ದಾಗ, ಯಾರೋ ಒಂದು ಫೋಟೋ ತೊಗೊಂಡಾಗ, ಇಲ್ಲ ಇನ್ನೂ ಇನ್ನೂ ಜಾಸ್ತಿ ಜನ ಬೇಕು, ಇನ್ಸ್ಪೈರ್ ಆಗತ್ತೆ ಅಷ್ಟೇ ಬೇರೆ ದೊಡ್ಡ ದೊಡ್ಡ ಸಿನಿಮಾ ನೋಡಿದಾಗ. ಸೊ ಆದಷ್ಟು ಜಾಸ್ತಿ ಒಳ್ಳೆ ಕೆಲಸ. ಈಗ ಸ್ವಲ್ಪ ಜನ ಹೇಳ್ತಾರೆ, ಈಗ ಸ್ಟಾರ್ ಆದ್ಮೇಲೆ ನಾನು ಓಪನ್ ಆಗಿ ಶಾಪಿಂಗ್ ಹೋಗೋಕ್ಕಾಗಲ್ಲ, ಅಥವಾ ಎಲ್ಲರೂ ಹೋಗಿ ಇಷ್ಟಪಟ್ಟು ಪಾನಿಪುರಿ ತಿನ್ನೋಕ್ಕಾಗಲ್ಲ, ಆ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಸೂರಜ್ಗೆ? ಅಲ್ಲ, ನನಗೆ ಏನು ಮಾಡ್ತೀನಿ ನಾನು ಅಂದರೆ, ಇವಾಗ ನಾನು ಕೆಲಸದಲ್ಲಿ ಎಲ್ಲರಿಗೂ ಇನ್ಸೆಕ್ಯೂರಿಟಿ ಅನ್ನೋದು ಇದ್ದೇ ಇರುತ್ತೆ. ಯಾವಾಗಾರ ಒಂದು ರಾಂಗ್ ಫೇಸ್, ಹಂಗಂದರೆ ಓಕೆ ಇವಾಗ ಈ ಸಿನಿಮಾ ಚೆನ್ನಾಗಾಗಿಲ್ಲ, ಒಂದು ಸ್ವಲ್ಪ ಬೇಜಾರಾಗ್ತಿದೆ, ಇಲ್ಲ ಅಂದರೆ ಆ ಫೇಸಲ್ಲಿ ಡಿಪ್ರೆಷನಲ್ಲಿ ಇದ್ದಾಗ ನೀವು ಹೇಳ್ದಂಗೆ ನಾನು ಉಲ್ಟಾ ಮಾಡ್ತೀನಿ. ನಾನು ಪಾಡು ರೋಡಲ್ಲಿ ನಡೆಯೋಕ್ಕೆ ಶುರು ಹೋಗ್ತೀನಿ, ಯಾರೋ ಒಂದಿಬ್ರು ಫೋಟೋ ತೆಗೆದುಕೊಂಡ್ರೆ ಇನ್ಸ್ಪೈರ್ ಆಗಿ ವಾಪಸ್ ಬರ್ತೀನಿ. ಎಸ್, ಯಾರಿಗೋ ಒಬ್ರಿಗೆ ನಾನೇನೋ ಮಾಡಿರೋದು ಇಷ್ಟ ಆಗಿದೆ ಅಂದ್ಬಿಟ್ಟು. ಸೊ ನನಗೆ ಐ ಎಮ್ ಕೆಲಸ ಮಾಡ್ತಿರೋದೇ ರೆಕಗ್ನಿಷನ್ಗೋಸ್ಕರ. ರೆಕಗ್ನಿಷನಿಂದ ದೂರ ಓಡೋದ್ರಲ್ಲಿ ಅರ್ಥ ನಂಗೆ ಕಾಣಲ್ಲ. ಪಾನಿಪುರಿ ಅಲ್ಲ, ಬೇಕು ಬೇಕು ಅಂತ ಹೋಗ್ತೀನಿ ನಾನು, ಬೇಕು ಬೇಕು ಅಂತ ಬಂದು ಮಾತಾಡಿಸ್ಲಿ. ಓಕೆ, ಇನ್ನು ಇಂಡಸ್ಟ್ರಿಯಿಂದ ನೀವೇನು ಕಲ್ತ್ರಿ ಈ ಒಂದು 4 ವರ್ಷದಲ್ಲಿ? ತುಂಬ ಕಲ್ತೀನಿ ಆ್ಯಕ್ಚುಲಿ. ಅಂದರೆ ನನ್ನ ಲೈಫ್ನ ಬೇರೆ ರೀತಿಯಲ್ಲೇ ಚೇಂಜ್ ಮಾಡಿದೆ ಸಿನಿಮಾ. ಬೇಸಿಕಲಿ ನಾನು ಇನಿಷಿಯಲಿ ಕೆಲಸ ಮಾಡಿದ ಸಿನಿಮಾಗಳು ತುಂಬಾ ಕಲ್ಸ್ಕೊ, ಪ್ರತಿಯೊಂದು ಸಿನಿಮಾನೂ ಒಂದೊಂದು ಕಲ್ಸ್ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ಮದುವೆ ಮಮತೆ ಕರೆಯೋರಿಗೆ ನಂಗೆ ಸಿಕ್ಕಾಬಿಟ್ಟು ಡಿಸಿಪ್ಲಿನ್ ಕಲ್ಸ್ಕೊಡ್ತು. ನನಗೆ ಸಿನಿಮಾಗೆ ಎಸ್ಪೆಷಲಿ ದಿನಕರ್ ತುಗುದೀಪ್ ಸರ್ ನನಗೆ ಒಂದು ಸಿನಿಮಾಗೆ ಕೊಡಬೇಕಾಗಿರೋಂಥ ಶ್ರದ್ಧೆ, ನಿಯತ್ತು ಅವನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಸಿನಿಮಾಲು ಶುರು ಮಾಡ್ಬೇಕಾದ್ರೆ ನಾವೊಂದು ಟೀಮ್ ಆಗಿರ್ತೀವಿ, ಮುಗಿತಾ ಮುಗಿತಾ ಒಂದು ಕುಟುಂಬ ಆಗುತ್ತೆ. ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ವಿ ಲರ್ನ್ ಫ್ರಮ್ ಎವ್ರಿ ಒನ್ ಆ್ಯಕ್ಚುಲಿ. ಬಟ್ ಸಿನಿಮಾ ಹ್ಯಾಸ್ ಚೇಂಜ್ ಮೈ ಲೈಫ್ ಇನ್ ಅ ಗುಡ್ ವೇ. ಸೂರಜ್ ಜೊತೆ ಮಾತಾಡ್ತಾ ಆಡ್ತಾ ನಾವು ಸ್ವಲ್ಪ ಸೀರಿಯಸ್ ಆಗ್ತಾ ಇದೀವಿ, ಈಗ ಸೀರಿಯಸ್ ಆಗೋದು ಬೇಡ, ಸಾಂಗ್ ಪ್ಲೇ ಮಾಡ್ತಾ ಇದೀವಿ. ಕಮ್ ವಾಚ್ ದ ಸಾಂಗ್. ಬನ್ನಿ ಬನ್ನಿ, ವಿ ಜಸ್ಟ್ ಕೇಮ್ ಬ್ಯಾಕ್. ಬನ್ನಿ 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 ಬನ್ನಿ, ವೆಲ್ಕಮ್. ಸ್ಟುಡಿಯೋದಲ್ಲಿ ಜಾಗ ಇಲ್ಲ, ಎಲ್ಲ ಬರಕ್ ಹೋಗ್ಬೇಡಿ. ಸ್ವಲ್ಪ ಜನ ಆಗ್ಲೇ ಜನನೇ ಆಗ್ಲೇ ತಳ್ಕೊಂಡ್ ತಳ್ಕೊಂಡ್ ನಿಂತಿದೀವಿ, ಇನ್ನು ಬರದ? ಆಗ್ಲೇ 4 ಹುಡುಗಿರು ವೇಟ್ ಮಾಡ್ತಿದ್ದಾರೆ ಹೊರಗಡೆ. ಸೂರಜ್, ಅವಾಗ ಅವಾಗ ನಿಮ್ ಕೋಸ್ಟಾರ್ಗೆ ತುಂಬಾ ತಲೆ ತಿಂತಿರಂತೆ, ಸಿಕ್ಕಾಪಟ್ಟೆ ಪ್ರ್ಯಾಂಕ್ ಮಾಡ್ತಿರಂತೆ ಧನ್ಯಾ ಹೇಳ್ತಾ ಇದ್ಲು. ಇಲ್ಲ, ಅದು ಆಪೋಸಿಟ್ ವೇ, ಅವ್ರು ನನ್ಗೆ ಪ್ರ್ಯಾಂಕ್ ಮಾಡ್ತಿರ್ತಾರೆ. ಆ್ಯಂಡ್ ಅವರು ಕೂಡ ತುಂಬಾ ಚೆನ್ನಾಗಿ ತಲೆ ತಿಂತಿರ್ತಾರೆ. ಬಟ್ ಬೇಸಿಕಲಿ ಅವರು ಕೂಡ ಚೆನ್ನಾಗಿ ತಲೆ ತಿಂತಿರ್ತಾರೆ ಅಂದ್ರೆ ಯಾರು ತಲೆ ತಿಂತಾ ಇದಾರೆ ನಿಮ್ಗೆ? ಅಲ್ಲ, ಜನರಲಿ ವಿ ಆಲ್ವೇಸ್ ಕಾನ್ವರ್ಸೇಟ್ ಮಚ್. ನಾವು ತುಂಬ ನಗ್ನಗ್ತಾ ಖುಷಿ ಖುಷಿಯಾಗಿ ಸಿನಿಮಾನ ಮಾಡ್ತಾ ಇದೀವಿ. ಆ್ಯಂಡ್ ಒಂದು ಒಳ್ಳೆ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇದೆ. ಸೊ
ದಟ್ಸ್ ಅಬೌಟ್ ಇಟ್. ಅಂಡ್ ಬಾಲಿವುಡ್ ಸಿನಿಮಾಗಳಲ್ಲೆಲ್ಲ ನೋಡಿರ್ತೀರ, ಈಗ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕು ಅಂದ್ರೆ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ಕೂಡ ಅಷ್ಟು ಚೆನ್ನಾಗಿರ್ಬೇಕು ಅಂತೆಲ್ಲ ನಂಬ್ತಾ ಇದಾರೆ ಜನ. ಸೊ ಇದ್ರ ಬಗ್ಗೆ ನಿಮ್ಮ ಥಾಟ್ಸ್ ಏನು? ಚೆನ್ನಾಗಿದೆ ಆಸ್ ಅ ಫ್ರೆಂಡ್, ಲೈಕ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ನಾನಿಮ್ಗೇನ್ ಪ್ರಶ್ನೆ ಬೇಕಾದ್ರು ಕೇಳ್ಬೋದು. ನೀವು ಹೂ ಇಸ್ ಯುವರ್ ಸೆಲೆಬ್ರಿಟಿ ಕ್ರಶ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ? ನಾನು ದೊಡ್ಡ ದೊಡ್ಡವ್ರ ಹೆಸರು ಹೇಳಂಗಿಲ್ಲ, ಈಗಲೇ ಹೇಳಿದ್ದೀನಿ. ನೀವು 40+ ಹೋಗಂಗಿಲ್ಲ. ನೀವು 40+ ಹೋಗಂಗಿಲ್ವಾ? ಚಿಕ್ಕ ಚಿಕ್ಕವ್ರ ಹೆಸರು ಹೇಳು ಸ್ಮಿತ. ಚಿಕ್ಕ ಚಿಕ್ಕವ್ರ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಹೋಗ್ಬಿಡಿ ವಯಸ್ಸಲ್ಲಿ, ಅವೆಲ್ಲ ಸೇಫ್ ಆಟ ಅದು. ಆಕ್ಚುಲಿ ನನ್ನ ಫೇವ್ರೆಟ್ ಡಾರ್ಲಿಂಗ್ ಕಿಚ್ಚ ಯಾವಾಗ್ಲೂ, ಬಟ್ 40+ ಹೋಗಬಾರ್ದು ಅಂತ ಹೇಳಿದ್ರೆ ಐ ಥಿಂಕ್ ಆಫ್ ಲೇಟ್ ಐ ಲೈಕ್ ರಕ್ಷಿತ್ ಶೆಟ್ಟಿ. He's not even crossed 40, alwa? So, Rakshit Chetty. Nice. I made it very clear. Yes, yes, yes. Mm. Very new. Two stars, she answered. Yes, yes. One is Suraj Gowda. Abba. One more is... Almoor jana hudgir na nilsput bandhru yuli il kaal aakta gala. Yentadu illa hai. Kaal aakta gala, direct. Papa Pagdal Nithi, nen daachi okti dange. Ayoyo. And nana tumba favorite bandhu, nama Pabas star Appu sir. 40 daate na, Riva 40. ಬಟ್ ಸೂರಜ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಈ ಹುಡುಗರ ಅಡ್ಡ ಅಂತ ಇರುತ್ತೆ, ಅವಾಗೆಲ್ಲ ಮಾತಾಡ್ಕೋತಿರ್ತಾರೆ, ಮಚ್ಚ ಯಾವಾಗಾದ್ರೂ ಒಂದು ಚಾನ್ಸ್ ಸಿಕ್ಬೇಕಣೋ ಆ ಹೀರೋಯಿನ್ನ ರೊಮ್ಯಾನ್ಸ್ ಮಾಡೋಕ್ಕೆ, ಈ ಥರದ್ದೆಲ್ಲ ಮಾತಾಡ್ಕೊಳ್ಳೋ ಹುಡುಗರು ಇರ್ತಾರೆ. ಸೊ ನಿಮ್ಮ ಕಾಲೇಜ್ ಡೇಸಲ್ಲಿ ಆ ಥರ ಯಾವುದಾದ್ರೂ ಹೀರೋಯಿನನ್ನು ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಥವಾ ರೊಮ್ಯಾನ್ಸ್ ಮಾಡಬೇಕು, ವಾವ್ ಅಟ್ ಲೀಸ್ಟ್ ಒಂದು ಚಾನ್ಸ್ ಅವ್ರ ಪಕ್ಕದಲ್ಲಿ ನಿಂತ್ಕೋಬೇಕು ಅಂತ ಎಲ್ಲರೂ ಡ್ರೀಮ್ ಮಾಡಿದ್ರು? ರಮ್ಯಾ ಅವ್ರನ್ನ ತುಂಬ, ವಿ ಆಲ್ ಲವ್ ರಮ್ಯಾ, ಮೈ ಫೇವ್ರೆಟ್ ಟೂ. ಎಸ್ ಎಸ್, ಅವ್ರ ಥರ ಇನ್ನೂ ವಾಪಸ್ ನಮ್ಮ ಇಂಡಸ್ಟ್ರಿಗೆ ಅಷ್ಟು ಸ್ಟಾರ್ಡಮ್ ಯಾರು ತಂದಿಲ್ಲ ಅನ್ನೋದು ಅದೊಂದು ಕೊರತೆ ಇದೆ. ಬಟ್ ಶಿ ಇಸ್ ಟೂ ಗುಡ್. ಯಾ, ಯಾವತ್ತಾದ್ರೂ ಮೀಟ್ ಮಾಡಿದ್ರಾ ರಮ್ಯಾ ಅವ್ರನ್ನ? ಏ ಇಲ್ಲ, ನೋ. ಐ ಥಿಂಕ್ ಐ ಹ್ಯಾವ್. ಯು ಹ್ಯಾವ್? ಐ ಹ್ಯಾವ್, ಐ ಹ್ಯಾವ್, ಬಟ್ ನಾಟ್ ಲೈಕ್ ಫ್ರೆಂಡ್ಸ್ ಆಗಷ್ಟು. ಬಟ್ ಯು ಹ್ಯಾವ್ ಮೆಟ್ ಹರ್ ಇನ್ ಸಮ್ ಈವೆಂಟ್? ಎಸ್ ಎಸ್ ಎಸ್. ತುಂಬಾ ಸರ್ಕಾಸ್ಟಿಕ್ ಆಗ್ತಿದ್ದೀರಾ ಈ ನಡುವೆ, ಇರ್ಲಿ ಬಿಡಿ. ಅಲ್ಲ, ಆಗಿಂದ ನೀಟಾಗಿದ್ರು, ಇವಾಗ ಯಾಕೋ ಸ್ವಲ್ಪ. ಅದೇ, ಇಷ್ಟೆಲ್ಲ ನೀವು ಮುಂಚೆನೆ ಪ್ರೀ ಲೋಡ್ ಮಾಡ್ಬಿಟ್ಟು ಆಮೇಲೆ ಇವಾಗ ನಮ್ಮ ಕೂರ್ಸ್ ಹೋಗಿದ್ರೆ ಇನ್ನೊಂದು ಸ್ವಲ್ಪ ಮಜಾ ಬಂದಿರೋದು. ಓಕೆ, ಸೊ ವಾಪಸ್ ಬರೋಣ ಇನ್ನಷ್ಟು ಮಾತುಕತೆ. ಸೊ ಅದಕ್ಕೆ ಸಾಂಗ್ಸ್ ರೆಡಿ ಆಗಿದೆ, ವಾಚ್ ಇಟ್. ವೆಲ್ಕಮ್ ಬ್ಯಾಕ್, ನೀವು ನೋಡ್ತಾ ಇರೋ ಗುಡ್ ಮಾರ್ನಿಂಗ್ ಕರುನಾಡು. ಬಿಟ್ಟಿದ್ದಲ್ವಾ? ಹಾ, ಕ್ಯೂಪಿಡ್ ತರ. ಓಕೆ, ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಕ್ಯೂಪಿಡ್ ಯಾರು? ಕ್ಯೂಪಿಡ್ ಯಾರು ಹೆಲ್ಪ್ ಮಾಡ್ತಾರೆ ಅವ್ರು ಕ್ಯೂಪಿಡ್ ಆಗೋದಲ್ವಾ? ಅದೇನೇ, ಯಾರು ಕ್ಯೂಪಿಡ್ ಇವಾಗ? ಯಾರು ಹೆಲ್ಪ್ ಮಾಡಿಲ್ಲಪ್ಪ ನನಗೆ. ಲವ್ ಅಲ್ಲಿ ಬಿಡಕ್ಕೆ ಯಾರು ಹೆಲ್ಪ್ ಮಾಡ್ತಿಲ್ವಾ? ಛೇ ಛೇ ಛೇ, ನಾವಿಬ್ರು ಬರೋದಾ ಸೆಟ್ಗೆ, ನಿಮ್ಮ ನಿನ್ನ ಸನಿ ಹಾಕಿ ಸೆಟ್ಗೆ? ಅಲ್ಲಿ ದಟ್ ಈಸ್ ಅ ಲವ್ ಸ್ಟೋರಿ ಆಲ್ರೆಡಿ, ಅದಲ್ಲ ಆಗಲೇ, ದಟ್ ಈಸ್ ಅ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಲವ್ ಸ್ಟೋರಿ. ಎಸ್, ಓಕೆ, ಸಾಗರ. ಎನಿವೇಸ್, ನಮ್ಮ ಮುಂದಿನ ಸೆಗ್ಮೆಂಟ್ ಈಗ ಸಿನಿ ಟಾಕ್. ಸಿನಿಮಾ ರಂಗದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಕೇಳ್ತೀವಿ, ಅದು ನಿಮ್ಮ ಪರ್ಸ್ನಲಿ ಕನೆಕ್ಟೆಡ್ ಆಗಿರುವಂಥ ವಿಷಯಗಳಾದರೂ ಓಕೆ. ಸೊ ಬೇಸಿಕಲಿ ಇವಾಗ ಎಷ್ಟೊಂದು ಸಿನಿಮಾ ಹೀರೋ ಹೀರೋಯಿನ್ಗಳನ್ನು ನೋಡಿರ್ತೀರ, ಅವರು ಸಕ್ಸಸ್ಫುಲ್ ಆಗಿ ಸಿನಿಮಾ ಮಾಡ್ತಾ ಹಿಟ್ ಪೇರ್ ಅಂತ ಅನ್ನಿಸ್ಕೊಂಡಿರ್ತಾರೆ, ಆಫ್ ಸ್ಕ್ರೀನು ಕೂಡ ಹೆಂಗೋ ಅವ್ರ ಲೈಫಲ್ಲಿ ಲವ್ ಹಿಟ್ ಆಗ್ಬಿಟ್ಟು ಮದುವೆ ಆಗ್ಬಿಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಎಕ್ಸಾಂಪಲ್ಸ್ ಆಲ್ರೆಡಿ ಇದ್ದಾರೆ, ಲಾಟ್ ಆಫ್ ಎಕ್ಸಾಂಪಲ್ಸ್. ಯಶ್, ರಾಧಿಕಾ, ರಕ್ಷಿತಾ, ಪ್ರೇಮ್ ಅವರು ತುಂಬ ಇದ್ದಾರೆ. ಅಲ್ಲ, ಇಟ್ ಈಸ್ ವೆರಿ ಪರ್ಸನಲ್, ಅವರ ಪರ್ಸೆಪ್ಷನ್ ಅದಷ್ಟೇ. ನಿಮಗೆ ನನ್ನ ಪ್ರಕಾರ ಮದುವೆಗೆ ಪ್ರೊಫೆಷನ್ ಯಾವತ್ತೂ ಅಡ್ಡ ಬರಬೇಕು ಅನ್ನೋದಿಲ್ಲ. ಅಂದರೆ ಒಂದೇ ಪ್ರೊಫೆಷನವ್ರ ಮದುವೆ ಆಗಬೇಕು, ಇಲ್ಲಾಂದರೆ ಬೇರೆ ಅಂದರೆ ಸಿನಿಮಾದವ್ರನ್ನ ಮದುವೆ ಆಗಬಾರ್ದು, ಬೇರೆಯವ್ರನ್ನ ಮದುವೆ ಆಗಬೇಕು, ಇಟ್ ಡಸಂಟ್ ಮ್ಯಾಟರ್. ನಿಮ್ಗೆ ಯಾರ ಜೊತೆ ಖುಷಿ ಆಗಿರ್ತೀರ, ನೀವು ವೇರ್ ಯು ಫೈಂಡ್ ಯುವರ್ ಹ್ಯಾಪಿನೆಸ್ ಅವ್ರ ಜೊತೆ ಇರಬೇಕಷ್ಟೇ. ಆ್ಯಂಡ್ ಲೈಕ್ ಅವರ್ ಎಕ್ಸಾಂಪಲ್ಸ್, ಯಶ್ ರಾಧಿಕಾ ಅವ್ರು ಆಗಿರ್ಬೋದು, ಅವ್ರು ಎಷ್ಟು ವರ್ಷದಿಂದ ಅವರು ಫಸ್ಟ್ ಸೀರಿಯಲ್ ಒಟ್ಟಿಗೆ ಮಾಡಿದ್ದು, ಅವ್ರದೇ ಅಂಥ ಒಳ್ಳೆ ಲಾಂಗ್ ಜರ್ನಿ ಇದೆ ಅವ್ರದ್ದು. ಸೊ ಆಬ್ವಿಯಸ್ಲಿ ಇಟ್ ವಾಸ್ ಟೂ ನೈಸ್ ಟು ಲುಕ್ ಎಟ್ ದಮ್ ಗೆಟ್ ಮ್ಯಾರಿಡ್. ಯಾ, ಬಟ್ ಎಲ್ಲೋ ಒಂದ್ ಕಡೆ ನಿಮ್ ಸಿನಿಮಾಗಳು ಹಿಟ್ ಆಗಿ ನಿಮ್ ಹೀರೋಯಿನ್ ಜೊತೆ ಯಾವ್ದಾದ್ರು ಸಿನಿಮಾ ಕ್ಲಿಕ್ ಆಗಿ ನೀವು ಮುಂದೆ ಆತರ ನಿರೀಕ್ಷೆ? ನನ್ನ ದೇವರ ಅಣ್ಣಗಳ ಮದುವೆ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನಾನು ಯೋಚನೆ ಮಾಡ್ತಿರೋದು ಸಿನಿಮಾ ಬಗ್ಗೆ. ಮದುವೆ ಬಗ್ಗೆ ಯೋಚನೆ ಮಾಡ್ಬೇಕಾರೆ ನಾನು ಮ್ಯಾಟ್ರಿಮೋನಿಯಲ್ ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ ನಿಮ್ಗೆ ಹೇಳ್ತೀನಿ, ನೀವು ಹೇಳಿ ನೀವು ಯಾರು ನನ್ನ ಮದುವೆ ಆಗಬೇಕು ಅಂತ ನಾನು ಹೇಳ್ತೀನಿ. ಬಟ್ ಇವಾಗ ಇಲ್ಲೇನೋ ಸ್ವಾಮಿ ಕರೆಸಿ ಅಂತ ಹೇಳ್ತಾ ಇದ್ರೆ ಬೇಡವಾ ಈಗಲೇ? ಅಲ್ಲ, ಫ್ಯೂಚರ್ಗೆ.
ಫ್ಯೂಚರ್. ಸುರಜ್, ಅಟ್ ಲೀಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಹೇಳೋದಾದ್ರೆ ಯಾವ ಸ್ಟಾರ್ ಜೊತೆ ಮದುವೆ ಆಗ್ಬೇಕು ಇಷ್ಟಪಡ್ತೀರಿ ಅಂತ ನೀವು ಆಕ್ಟ್ ಮಾಡಿರೋರು ಇವಾಗ? ಇಲ್ಲ ಇಲ್ಲ, ಆ ತರ ಇಲ್ಲ. ಅಲ್ಲ, ಬಿಕಾಸ್ ಎಲ್ಲರೂ ಕೇಳಿರ್ತಾರೆ ನಿಮ್ ಡ್ರೀಮ್ ಗರ್ಲ್ ಹೇಗಿರ್ಬೇಕು, ನಿಮ್ ಡ್ರೀಮ್ ಸುಂದರಿ ಹೇಗಿರ್ಬೇಕು, ಅದನ್ನ ನಾವು ಡ್ರೀಮ್ ಇಂದ ಆಚೆ ಬನ್ನಿ ಹೇಳಿ. ರಿಯಾಲಿಟಿಲಿ ನಮ್ಮ ಹುಡುಗಿ ಹೇಗಿರಬೇಕು ಅಂದ್ರೆ, ನಾನೇನ್ ಮಾಡ್ತಾ ಇದ್ದೀನಿ ಅದ್ ನಾನು ಮಾಡ್ತಿರ್ಬೇಕು. ಬೇಸಿಕಲಿ ಅವಳೇನ್ ಮಾಡ್ತಾಳೋ ಅದನ್ನ ಮಾಡ್ತಿರ್ಬೇಕು, ಜೊತೆಲಿ ಮಾಡ್ತೀವಿ ಅಷ್ಟೇ. ನಮ್ ಜೀವನ ನಮಗ್ ಬದುಕಕ್ ಬಿಟ್ಟು ಅವ್ರ ಜೀವನ ಅವ್ರು ಬದುಕಿದ್ರೆ ತುಂಬಾ ಚೆನ್ನಾಗಿರ್ತೀವಿ. ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಬೇಸಿಕಲಿ ಯು ಹ್ಯಾವ್ ಟು ಕೋ ಎಕ್ಸಿಸ್ಟ್. ಅಲ್ಲ, ನನ್ನ ಪ್ರಕಾರ ಪ್ರೀತಿ ಮಾತ್ರ ಒಂದು ಸಂಬಂಧನ ಕೊನೆ ತನಕ ಕರ್ಕೊಂಡು ಹೋಗೋದ. ಕಂಪ್ಯಾಟಬಿಲಿಟಿ ಅನ್ನೋದು ಒಂದಿರುತ್ತೆ. ಸೊ ನೀವು ಹೆಂಗೆ ಹೊಂದಾಣಿಕೆ ಇರುತ್ತೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗೋದು. ಕೊನೆ ಒಂದೊಂದಿಷ್ಟು ವರ್ಷ ಆದಮೇಲೆ ಪ್ರೀತಿ ಫೇಡ್ ಔಟ್ ಆಗೋ ಚಾನ್ಸಸ್ ಇರುತ್ತೆ, ಅವಾಗ ನಿಮ್ಮ ಹೊಂದಾಣಿಕೆ ಮುಂದೆ ತೊಗೊಂಡು ಹೋಗ್ತಾ ಇರುತ್ತೆ ರಿಲೇಷನ್ಶಿಪ್ನ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಇನ್ ಯುವರ್ ಲೈಫ್. ಹೇಗೆ ತಗೋತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಮ್ಗೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಬರೀ ನಿನ್ನ ಸನಿಹಕ್ಕೆ ಶೂಟಿಂಗ್ ಬಗ್ಗೆ ಫೋಕಸ್ ಮಾಡ್ತಿದ್ದಾರೆ ಮೂವಿ ಬಗ್ಗೆ. ಹಾ, ನಿನ್ನ ಸನಿಹಕ್ಕೆ ಶೂಟಿಂಗ್ ಬಗ್ಗೆ ಬಿಕಾಸ್ ಇನ್ನ 30% ಇದೆ ಅಂತ ಹೇಳಿದ್ರು. 30% ಬಾಕಿ ಇದೆ. ಈ ವಾರನೇ ಮಾತುಕತೆ ಇನ್ನು 30% ಬಾಕಿ ಇದೆ. ಅದಕ್ಕೆ ನಾನು ಮುಂಚೆ ನಿಮ್ಮ ಎಲ್ಲರಿಗೋಸ್ಕರ ಸಾಂಗ್ ಬ್ರೇಕ್ ಹಾಕ್ತಿದ್ದೀನಿ. 20% ಬಾಕಿ ಇದೆ. ವೆಲ್ಕಮ್ ಬ್ಯಾಕ್ ಸೂರಜ್, ನಮ್ಮ ಜೊತೆಗಿದ್ರು ಸ್ಟುಡಿಯೋದಲ್ಲಿ. ಗುಡ್ ಮಾರ್ನಿಂಗ್ ಕರ್ನಾಡು ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಮಾತಾಡೋದಕ್ಕೆ ಟ್ರೈ ಮಾಡಿದ್ವಿ, ಒಂದಿಷ್ಟು ಸರ್ಪ್ರೈಸಸ್ ಕೊಡಬೇಕು ಅನ್ಕೊಂಡ್ವಿ. ಏನೋಪ್ಪ ಈ ಲೈನ್ ಡಿಸ್ಟ್ರಪ್ಷನ್, ಸಾರಿ, ಟೆಕ್ನಿಕಲ್ ಇಶ್ಯೂಸ್. ಗವರ್ಮೆಂಟ್ ಅವ್ರು ಆನ್ಸರ್ ಮಾಡ್ಬೇಕಿದೆನಾ? ಯಾ, ಡೆಸ್ಕಾಮ್ ಅವ್ರು ಆನ್ಸರ್ ಮಾಡ್ಬೇಕಿದೆನಾ? ಓಕೆ, ಹೇಗಿತ್ತು ಶೋ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಸೂಪರ್ ಆಗಿತ್ತು. ನಾವು ಖಂಡಿತವಾಗ್ಲೂ ವಾಪಸ್ ಬರ್ತೀವಿ. ನಾವು ವಾಪಸ್ ಬಂದು ನಮ್ಮ ಸಿನಿಮಾನ ಸನಿಹಕ್ಕೆ ಪ್ರಮೋಷನ್ ಖಂಡಿತವಾಗ್ಲೂ ಮಾಡ್ತೀವಿ. ಆದ್ರೆ ಹುಷಾರಾಗೆ ಕ್ವಶನ್ಸ್ ನ ಮುಂಚೆ ಒಂದ್ ಸ್ವಲ್ಪ ಕೇಳಿ, ಏನ್ ಕೇಳ್ತಾ ಇರ ಹೇಳಿ ಅಂತ ಹೇಳಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಎಸ್, ಐ ಲವ್ ದ ಶೋ. ಇಟ್ ವಾಸ್ ವೆರಿ ಎಂಗೇಜಿಂಗ್ ಅಂಡ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸಕಾಸ್ಟಿಕ್ ಅಲ್ಲ ಲಾಸ್ಟ್ ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಎನಿವೇಸ್, ಫನ್ ಹ್ಯಾವಿಂಗ್ ಯು ಇನ್ ದ ಸ್ಟುಡಿಯೋ. ಐ ಥಿಂಕ್ 5-6 ಸಿನಿಮಾಗಳನ್ನು ಮಾಡಿದ್ರ, ನಿಮ್ಮ ನಿನ್ನ ಸನಿಹಕ್ಕೆ ಚಿತ್ರದ ಬಗ್ಗೆ ನಮಗೂ ಕೂಡ ಬಹಳಷ್ಟು ನಿರೀಕ್ಷೆ ಇದೆ. ಸೊ ಒಂದು ಒಳ್ಳೆ ರೀತಿಯಲ್ಲಿ ಓಪನಿಂಗ್ ತಗೊಳ್ಳಿ, ಅಂಡ್ ಪ್ರಮೋಷನ್ಸ್ಗೆ ನೀವು ಪ್ರಾಮಿಸ್ ಮಾಡಿದ ಹಾಗೆ ಬರಬೇಕಾಯ್ತಾ? ಬಂದೇ ಬರ್ತೀನಿ, ಗ್ಯಾರಂಟಿ. ಡಿಫ್ರೆಂಟ್ ಆಗಿ ಪ್ರಮೋಷನ್ ಹೋಗ್ತಾರ. ಮಾರ್ನಿಂಗ್ ವ್ಯೂವರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಮಾರ್ನಿಂಗ್ ವ್ಯೂವರ್ಸ್ಗೆ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ, ನಮ್ಮ ಭಾಷೆಯನ್ನು ನಾವು ಕಾಪಾಡಬೇಕು. ಸೊ ಪ್ಲೀಸ್ ವಾಚ್ ಕನ್ನಡ ಮೂವೀಸ್ ಅಷ್ಟೇ, ಇನ್ನೇನು ಕೇಳಲ್ಲ. ಎಸ್, ನಿನ್ನ ಸನಿಹಕ್ಕೆ ಚಿತ್ರ ಆದಷ್ಟು ಬೇಗ ರಿಲೀಸ್ ಆಗಲಿ, ಸೂರಜ್ ಮತ್ತೊಮ್ಮೆ ರಾಜ್ ಮ್ಯೂಸಿಕ್ ಸ್ಟುಡಿಯೋಗೆ ಬರಲಿ ಅಂತ ಕೇಳ್ಕೊಳ್ತಾ ನಾವೆಲ್ಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಲವ್ಲಿ ಹ್ಯಾವಿಂಗ್ ಯು, ಥ್ಯಾಂಕ್ಸ್ ಒನ್ಸ್ ಅಗೇನ್. ಸೊ ಎಸ್, ಮತ್ತೊಬ್ಬರು ಗೆಸ್ಟ್ ಜೊತೆಗೆ ಭೇಟಿ ಆಗ್ತೀವಿ ರಾಜ್ ಮ್ಯೂಸಿಕಲ್ಲಿ. ಟಿಲ್ ದೆನ್ ಬೈ ಬೈ.